ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ ಅದರ ನಿರ್ದೇಶಕರಾದ ಶ್ರೀ ದಯಾನಂದ್ ಅವರ ಮಾರ್ಗದರ್ಶನದಲ್ಲಿ ಮೈಸೂರು ವಿಭಾಗೀಯ ಪತ್ರಾಗಾರ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಗವಿಸಿದ್ದಯ್ಯ ಮುಖಂಡತ್ವದಲ್ಲಿ ಇವತ್ತು ನಾವು ಒಬ್ಬ ಮಹಾಶಯರನ್ನ ಧ್ವನಿರೂಪಿ ಸಂದರ್ಶನವನ್ನು ಮಾಡ್ತಾ ಇದ್ದೀನಿ. ನನ್ನ ಹೆಸರು ಈಚನೂರ್ ಕುಮಾರ್, ಪತ್ರಕರ್ತ. ಶ್ರೀ ದೊಡ್ಡಹಟ್ಟಿ ಎನ್ ಜಿ ರಾಮಚಂದ್ರಯ್ಯ ಅವರು ನಗುವಿನಳ್ಳಿ ಗ್ರಾಮದವರು. ಆ ನಗುವಿನಳ್ಳಿ ಗ್ರಾಮದಲ್ಲಿ ಅವರ ತಂದೆ ಬಿ ಗೋಸೇಗೌಡ, ಅವರ ತಾಯಿ ಶ್ರೀಮತಿ ಬೆಟ್ಟಮ್ಮ, ಇವರ ಪುತ್ರರಾಗಿ ದೊಡ್ಡಹಟ್ಟಿ ಎನ್ ಜಿ ರಾಮಚಂದ್ರಯ್ಯ ಅವರು ನಗುವಿನಳ್ಳಿಯಲ್ಲಿ ಇದ್ದಾರೆ. ಅವರು ಒಬ್ಬರು ಸಮಾಜ ಸೇವಕರು. ಅವರಿಗೀಗ 91 ವರ್ಷ. ಇವರ ನೆನಪಿನ ಗಣಿಯಿಂದ ಮತ್ತು ಅನುಭವದ ಆಳದಿಂದ ಈ ಸಾಮಾಜಿಕ ಕಾರ್ಯಕರ್ತರ ಒಂದು ಅನುಭವವನ್ನು ಸಂದರ್ಶನ ರೂಪದಲ್ಲಿ ನಾವು ಇವಾಗ ಅದನ್ನು ಸಂಗ್ರಹಿಸಲು ಹೊರಟಿದ್ದೇವೆ. ಇವರ ಪತ್ನಿ ಶ್ರೀಮತಿ ರತ್ನಮ್ಮ ಅವರು, ಹೀಗೆ ಒಂದು ದೊಡ್ಡ ಕುಟುಂಬದ ದೊಡ್ಡಹಟ್ಟಿ ಎನ್ ಜಿ ರಾಮಚಂದ್ರಯ್ಯ ಅವರು ನಗುವಿನಳ್ಳಿ ಅಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಯ ಅವಿಭಾಜ್ಯ ಅಂಗವಾಗಿ ನಿಂತಿದ್ದಾರೆ. ಈ ಗ್ರಾಮ ಪೂರ್ವದಲ್ಲಿ ಮೈಸೂರು ತಾಲೂಕಿಗೆ ಸೇರಿದ್ದು ಒಂದು ವಿಶೇಷ. ಮಂಡ್ಯ ಜಿಲ್ಲೆ ರಚನೆಯಾದಾಗ ಬೇರ್ಪಟ್ಟಿತು. ಈ ಎರಡನ್ನೂ ನೋಡಿದವರು ಶ್ರೀ ಎನ್ ಜಿ ರಾಮಚಂದ್ರಯ್ಯ ಅವರು. ರಾಮಚಂದ್ರಯ್ಯ ಅವರು ಸಾಮಾಜಿಕ ಮುಖಂಡರು, ಮೈಸೂರು ತಾಲೂಕಿಗೆ ಒಂದು ಬೆಳಕನ್ನು ಕೊಟ್ಟಂಥವರು. ಅಲ್ಲಿ ಇನ್ನೂ ಒಂದು ವಿಶೇಷ ಏನಂದರೆ, ನಗುವಿನಳ್ಳಿಯಲ್ಲಿ ಒಂದು ಪ್ರೌಢಶಾಲೆಗೋಸ್ಕರವಾಗಿ ತನ್ನ ಸ್ವಂತ ಜಮೀನನ್ನೇ ದಾನವಾಗಿ ಕೊಟ್ಟವರು. ಇವತ್ತಿಗೂ ಆ ಶಾಲೆ ಪ್ರಮುಖವಾದ ಒಂದು ಪ್ರೌಢಶಾಲೆಯಾಗಿ ನಿಂತಿದೆ. ಅದರ ಹಿನ್ನೆಲೆ ಆ ಸರ್ಕಾರದ ಶಾಲೆಯನ್ನು ಕಟ್ಟಡವನ್ನು ಕಟ್ಟಲಿಕ್ಕೆ ತೆಗೆದುಕೊಂಡಂಥ ಕ್ರಮಗಳು, ಇವರು ಗ್ರಾಮ ಪಂಚಾಯಿತಿ ಚೇರ್ಮನ್ನರಾಗಿ ಮಾಡಿದ ಕೆಲಸಗಳು, ಹಾಸನದ ಧುರೀಣರಾದ ಒಂದಾನೊಂದು ಕಾಲದ ಮುಖಂಡರಾದ ಗುಂಡಪ್ಪ ಗೌಡರ ಶಿಷ್ಯರಿವರು, ರೈತ ನಾಯಕ ಸಂಸದರಾಗಿ ಇದ್ದ ಮಂಡ್ಯದ ಶ್ರೀ ಜಿ ಮಾದೇಗೌಡರ ಶೆಡ್ಡಕರು, ಈ ಎಲ್ಲ ಹಿನ್ನೆಲೆಯೊಂದಿಗೆ ಇವರು 67 ವರ್ಷಗಳ ಹಿಂದೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿರುವ ಶ್ರೀಮತಿ ಜಯಲಲಿತಾ ಅವರಿಂದ ಸಹಾಯಾರ್ಥ ಅಮೋಘ ನೃತ್ಯ ಪ್ರದರ್ಶನವನ್ನು ಏರ್ಪಡಿಸಿದ್ದವರು. ಮೈಸೂರಿನ ಕ್ರಾಫರ್ಡ್ ಹಾಲ್ನಲ್ಲಿ ಆ ಸಹಾಯಾರ್ಥ ಪ್ರದರ್ಶನವನ್ನು ಏರ್ಪಡಿಸ್ತಾರೆ. ಆಗ ಒಂದು ಅವರು ತಂದಿರುವಂತಹ ಒಂದು ಟಿಕೆಟ್ ಪ್ರವೇಶದ ಒಂದು ಛಾಯಾಚಿತ್ರ ಇತ್ತು. ಅದರಲ್ಲಿ ಅಮೋಘ ನೃತ್ಯ ಪ್ರದರ್ಶನ 19/3/1967 ಅಂತೇಳಿದೆ. ಪ್ರವೇಶ ದರವೂ ಇದೆ. ಒಟ್ಟು ಆ ಸಹಾಯಾರ್ಥ ಪ್ರದರ್ಶನದಲ್ಲಿ ಬಂದ ಹಣವನ್ನೆಲ್ಲ ಇವರೂರಿನ ಶಾಲೆಯ ಕಟ್ಟಡಕ್ಕೆ ಉಪಯೋಗಿಸಿಕೊಂಡಿದ್ದಾರೆ. ಶಾಲೆಯ ಕಟ್ಟಡಕ್ಕೆ ಸಹಕಾರಿಯಾಗಿ ನಿಂತಿದ್ದಾರೆ. ಆ ಶಾಲೆಗೋಸ್ಕರವಾಗಿ ಜಮೀನನ್ನು ದಾನ ಮಾಡಿದ್ದಾರೆ. ಇದು ಬಹಳ ಮುಖ್ಯವಾದ ಸಂಗತಿ. ಅಲ್ಲದೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕೊನೆಯ ಭಾಗವಾದ ಮೈಸೂರಿಗೆ ಒಂದು ಹೆಜ್ಜೆಯ ಅಂತರದಲ್ಲಿರುವ, ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗೆ ಒಂದೇ ಒಂದು ಹೆಜ್ಜೆಯ ಅಂತರದಲ್ಲಿರುವ ನಗುವಿನಹಳ್ಳಿನಲ್ಲಿ ಇವರು ಹುಟ್ಟಿ ಬೆಳೆದವರು. ಮೈಸೂರಿನ ವೆಸ್ಟ್ಲೇನ್ ಮಿಷನ್ ಶಾಲೆಯಲ್ಲಿ ಓದಿದವರು. ಮೈಸೂರನ್ನು ಚೆನ್ನಾಗಿ ಬಲ್ಲವರು. ಅವತ್ತಿನ ಸ್ವಾತಂತ್ರ್ಯ ಹೋರಾಟ, ಗಾಂಧಿ ಟೋಪಿಯ ಎಸೆದಾಟ ಮತ್ತು ಮಂಡ್ಯದಲ್ಲಿ ನಡೆದಂಥ ವರುಣಾನಾಲಯ ಚಳುವಳಿ, ಚಡ್ಡಿ ಮೆರವಣಿಗೆಯನ್ನು ಕಂಡಂಥವರು. ಇರ್ವಿನ್ ನಾಲಾ ಚಳುವಳಿಯನ್ನು ಬಾಲಕರಾಗಿದ್ದಾಗ ನೋಡಿದವರು. ಈ ಎಲ್ಲ ಅನುಭವಗಳನ್ನು ಹೊತ್ತಿರುವಂತಹ ಅನುಭವದ ಶ್ರೀಮಂತ ಹೃದಯ ಶ್ರೀ ಎನ್ ಜಿ ರಾಮಚಂದ್ರಯ್ಯನವರನ್ನು ಅವ್ರನ್ನ ನಾನು ಇವಾಗ ಧ್ವನಿರೂಪಿ ಸಂದರ್ಶನದಲ್ಲಿ ಮಾತಾಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸರ್, ನಮಸ್ಕಾರ. ನಿಮ್ಮ ತಂದೆಯವರು ಚೇರ್ಮನ್ ಆಗಿದ್ದರು. ಆ ಸಮಯದಲ್ಲಿ ನಿಮ್ಮೂರಿಗೆ ಬಂದ ಧುರೀಣ ಗುಂಡಪ್ಪ ಗೌಡರನ್ನು ನಿಮ್ಗೆ ನೆನಪಿದೆ? ಹೇಗೆ ಸರ್, ಹೇಗೆ ನೆನಪಿದೆ? ಗುಂಡಪ್ಪ ಗೌಡರು ಹೌದು, ಮಿನಿಸ್ಟ್ರು ಹೌದು ಸರ್. ಆಮೇಲೆ ಅವರು ಏನು ನಿಮ್ಮೂರಿಗೆ ಬಂದಿದ್ರ? ಊರು ಬಂದಾಗ
ಆಗ ನಮ್ಮ ಫಾದರ್ ಫಾದರ್ ಹತ್ರ ಒಂದು ಊರಾಕ್ಬಿಟ್ಟು ಎಲ್ಲ ಮಾತಾಡ್ತಾ ಇದ್ದಾಗ ಸ್ಪೀಚ್ ಮಾಡ್ತಿದ್ದಾಗ ಇದು ನಗುವನಹಳ್ಳಿ, ಇದು ನಗುವನಹಳ್ಳಿ ಅಲ್ಲ ನಗುವನಹಳ್ಳಿ, ಓಹೋ ನಗುವನಹಳ್ಳಿ ಅಲ್ಲ ಇದು ನಗುವನಹಳ್ಳಿ ಅಂತ ನಮ್ಮ ನಮ್ಮೂರಿಗೆ ಅವತ್ತೇ ಅವರು ನಗುವನಹಳ್ಳಿ ಅಂತ ಅದಕ್ಕೆ ಚೇಂಜ್ ಮಾಡಿ ಮಾಡಿದ್ದು ಅವರೇ ಅದಕ್ಕೆ. ಅಂದರೆ ಅವ್ರ ಊರು ನಿಮ್ಮೂರಿಗೂ ಸಂಬಂಧ ಇಟ್ಕೊಂಡಿದ್ರು ಅವರು, ನೀವು ಬಲ್ಲವರು ಆ ಮುಖಂಡರನ್ನ, ಅವ್ರ ಊರಿಗೆ ಹೇಗೆ ಸಹಾಯ ಮಾಡ್ತಾರೆ ಸರ್? ಯಾರು ಗುಂಡಪ್ಪ ಗುಂಡಪ್ಪಗೌಡರು ಸರ್, ಅವರು ಗುಂಡಪ್ಪಗೌಡರು. ಇದಾದಮೇಲೆ ಗುಂಡಪ್ಪಗೌಡರ ಮಗಳ ನಮ್ಮ ನಮ್ಮ ಸೋದರ ಭಾವನಿಗೆನೇ ಮದುವೆಯಾಗಿದೆ. ಹಾಂ ಹಾಂ. ಪಾಂಡವಪುರದ ಎಮ್ ಎಲ್ ಎ ಚನ್ನೇಗೌಡರು ಅವರೇ, ಅವ್ರಿಗೆ ಅವ್ರ ಮಗಳು ಮದುವೆಯಾಗಿರೋದು. ಹಾಂ ಹಾಂ ಹಾಂ, ಹಾಗೆ ಒಂದು ಸಂಬಂಧ ಇದೆ. ಹಾಂ. ಆಮೇಲೆ ಚಂದಗಾಲು ಬೋರಣ್ಣವರು, ಆಮೇಲೆ ಸಿಂಗಾರಿಗೌಡರನ್ನ ಕುರಿತು ಒಂದೆರಡು ಮಾತು ಹೇಳಿ ಸರ್. ಸಿಂಗಾರಿಗೌಡ್ರಿಗೆ ಗೊತ್ತಿಲ್ಲ, ಅವರು ತಾಲೂಕು ಡಿಸ್ಟಿಕ್ ಬೋರ್ಡ್ ಚೇರ್ಮನ್ನಾಗ, ತಾಲೂಕು ಬೋರ್ಡ್ ಅಲ್ಲ ಡಿಸ್ಟಿಕ್ ಬೋರ್ಡು. ಹೌದು. ಆಗ ಡಿಸ್ಟಿಕ್ ಬೋರ್ಡ್ ಇದ್ದಾಗ ಅವಾಗ ನಮಗೆ ಕರೆದು ನಿಮಗೆ ಹೈಸ್ಕೂಲ್ ಕೊಡೋಕ್ಕೆ ನಾವು ರೆಡಿ ಮಾಡಿದ್ದೀವಿ, ನೀವು ತಗೊಳ್ಳಿ ಅಂತ ಹಿಂಸೆ ಮಾಡಿ ನಮಗೆ ಕೊಟ್ಟರು. ಅದನ್ನು ಕೊಟ್ಟುವಾಗ ನಮ್ಮೂರವರೆಲ್ಲ ಸೇರಿ ನನಗೇನೆ ಅದನ್ನು ಪ್ರೆಸಿಡೆಂಟ್ಗಿರಿ ಕೊಟ್ಟು ನನಗೆ ಎಲ್ಲರೂ ಸಹಕಾರ ಮಾಡಿ ಕೊಟ್ಟರು. ಆಮೇಲೆ ನಾನು ಅದಕ್ಕೆ ನಮ್ಮ ತಂದೆಗೆ ಒಂದು ಹಾರ ಹಾಕ್ಬಿಟ್ಟು ನೀವು ಆಸ್ಪತ್ರೆ ಕಟ್ಸುವಂತ ಒಂದು ತೀರ್ಮಾನ ಮಾಡಿದರು. ಅವರು ಕಟ್ಸಲಿಲ್ಲ. ಆ ಉದ್ದೇಶದಿಂದ ನನಗೆ ಅಲ್ಲಿಂದ ನನಗೆ ಇತ್ತು ಇದನ್ನು ಮಾಡಬೇಕು ಅಂತ ಇದನ್ನು ಮಾಡಿದ್ದೀನಿ. ಈ ಹೈ ಕಾಲೇಜಿಗೆ ಹೊಟ್ಟು ಅವ್ರ ಹೆಸರಿಗೆ ನಾನು ಕೃತಜ್ಞತೆ ತಿಳಿಸ್ಬೇಕು ಅಷ್ಟೇ. ನಾನು ಒಂದು ರೀತಿ ನೀವು ಮನಸ್ಪೂರ್ವಕ ಅವ್ರಿಗೆ ಅರ್ಪಣೆ ಮಾಡಿದ್ದೀರ. ಆಮೇಲೆ ಈ ಶಾಲೆ ಕಟ್ಟಡ ಕಟ್ಟಕ್ಕೆ ಮುಂಚೆ ಬಾಡಿಗೆ ಮನೆ ನಿಲ್ತು ಅಂತ? ಬಾಡಿಗೆ ಮನೆ ಇತ್ತು. ಹಾಂ. ಅವ್ರು ಬಾಡಿಗೆ ತಗೊತಿರಲಿಲ್ಲ. ಹಾಂ. ಫ್ರೀ ಕೊಟ್ಟರು. ಹಾಂ ಹಾಂ. ಅವ್ರ ಮಗಳು ನನ್ನ ಮಗಳು ಎಲ್ಲ ಹುಡುಗರೆಲ್ಲ ಹೆಣ್ಮಕ್ಕಳೆಲ್ಲ ಪೂರ್ತಿ ಇದ್ದರು. ಅವರಿಗೆಲ್ಲ ಈಗ ಫ್ರೀಯಾಗಿ ಕೊಟ್ಟು ಇವತ್ತೆಲ್ಲ ನಮ್ಮ ಕಾಲೇಜಿಂದ ಹೋಗಿರೋರೆಲ್ಲ ಐಎಸ್ಎಲ್ ಅವರೆಲ್ಲ. ಓಹೋ. ಹಾಂ. ಆ ಶಾಲೆ ಆ ಥರ ಅಭಿವೃದ್ಧಿ ಆಗಿದೆ. ಇವಾಗ ಆಗಸ್ಟ್ ತಿಂಗಳು ನಾವು ಇವತ್ತು ಇದ್ದೀವಿ. ಆಗಸ್ಟ್ ತಿಂಗಳಲ್ಲಿ ನೀವೇ ಹೇಳಿದ್ರಿ, ನಾನು ಪ್ರತಿ ವರ್ಷ ಆ ಶಾಲೆಗೆ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನದಿಂದ ಸಿಹಿಯನ್ನು ವಿತರಿಸ್ತಾ ಬಂದಿದ್ದೀನಿ ಅವಾಗಲಿಂದಲ್ವೇ ಅಂತ. ಆಮೇಲೆ ಆ ಸ್ವಾತಂತ್ರ್ಯ ಬಂದಾಗ ನೀವೆಲ್ಲಿದ್ರಿ ಸರ್? ನಾವು ಊರಲ್ಲೇ ಇದ್ದೆ. ಹಾಂ. ಊರಲ್ಲೇ ಇದ್ದು ಆಗ ನಮ್ಮ ಬ್ರದರ್ ಇದ್ದರು, ನಮ್ಮ ಅಣ್ಣವರು. ಆಗ ಮಾಡ್ತಿದ್ದಾಗ ಅಡುಗೆ ಅಡುಗೆ ಎಲ್ಲ ಮಾಡ್ತಿದ್ದಾಗ ಆ ದೋಣಿಯಿಂದ ಜನ ಏನು ಜನ ಏ 20 ಜನ ಎಲ್ಲ ಊರು ಸಾಕ್ಷಿ ಊಟಕ್ಕೆ ಎಲ್ಲ ರೆಡಿ ಮಾಡೋದಕ್ಕೆ ಅಷ್ಟೊತ್ತು ಬಂದು ಅನ್ನ ಸಾರು ಎಲ್ಲ ತೆಗೆದು ಜಾಸ್ತಿಸ್ಬಿಟ್ಟು ಖಾಲಿ ಮಾಡ್ಸಿದ್ರು. ಅಂದರೆ ಅರಮನೆ ಚಳುವಳಿ ಸಂಬಂಧವಾಗಿ ಅದೇ ಚಳುವಳಿ ಅದೇ ಚಳುವಳಿ. ಆಮೇಲೆ ಅದರಿಂದ ಮೈಸೂರು ನುಗ್ಗಿದ್ರು. ಓಹೋ ಹೋ ಹಾಂ ಹಾಂ. ಹೌದು. ಅರಮನೆಗೆ ಆಮೇಲೆ ಚಂದಗಾಲ ಹತ್ರ ದೋಣಿ ಏನೋ ನಡೆಸ್ತಾ ಇದ್ರು. ದೋಣಿ ಇತ್ತು. ದೋಣಿಗೆ ಏನು ಮಾಡಲ ಜನ ಯಾವಾಗ ತಂತು ಈಚೆ ಬಿಡೋರು ಭಾಳ ಎಲ್ಲ ಭಾಳ ಸಹಕರಿಸೋರಾಗ. ಇದೇ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಗಾಂಧಿ ಟೋಪಿ ಏನೋ ಸಂತೆಪೇಟೆನಲ್ಲಿ ದೊಡ್ಡಪೇಟೆ ಒಳಗೆ ದೊಡ್ಡಪೇಟೆಯಲ್ಲಿ ಆಗ ಸಹಜರೋಡಿ ಇರಲಿಲ್ಲ, ದೊಡ್ಡಪೇಟೆ ಒಂದೇ ಇದ್ದಿದ್ದು. ಸರಿ. ದೊಡ್ಡಪೇಟೆನೇ ಮಹಾರಾಜರು ಅಲ್ಲೇ ಮುಚ್ಚಿದ್ದು, ಅಲ್ಲೇ ಅದೇ ಮೇನು ಅವತ್ತಿಗೆ. ಅಲ್ಲೇ ಆಗ ಟೋಪಿನ ಹಾಕ ಎಸೆಯೋರುವಾಗ ಎಲ್ಲ ಹೋಗಿ ಎಲ್ಲ ಎತ್ಕೊಳ್ಳೋರು. ಹಾಂ. ಅಂದರೆ ಗಾಂಧೀಜಿಯವರ ಪ್ರಭಾವ ಖಾದಿ ಟೋಪಿ. ಅದು ಈ ಶಾಲೆಗೋಸ್ಕರವಾಗಿ ನೀವು 14 ವರ್ಷದ ಬಾಲಕಿ ಸಂಗೀತ ಮತ್ತು ನೃತ್ಯ ಗಾತಿ ಪಟು ಆಗಿದ್ದಂಥ ಶ್ರೀಮತಿ ಜಯಲಲಿತಾ ಅವ್ರನ್ನ ನೀವು ಮೈಸೂರಿಗೆ ಕರೆತಗೊಂಬಂದು ಕ್ರಾಫರ್ಡ್ ಹಾಲ್ನಲ್ಲಿ ಸಹಾಯಾರ್ಥ ಪ್ರದರ್ಶನ ಮಾಡಿಸಿದ್ರಿ. ಯಾಕೆ ಅವ್ರನ್ನೇ ಆಯ್ಕೆ ಮಾಡಿಕೊಂಡ್ರಿ ಸರ್? ನಮ್ಮ ತಂದೆ ಆಸ್ಪತ್ರೆ ಕಟ್ಟಿಸ್ಬೇಕು ಅನ್ನೋದು ದೃಷ್ಟಿ ಮಾಡಿರಲಿಲ್ಲ. ಆ ದೃಷ್ಟಿ ಮೇಲೆ ಮಡಿಕೊಂಡು ನಾನು ಇದು ಮಾಡಲೇಬೇಕು ಅಂತ ನಾನು ಅವತ್ತು ಹಠ ಮಾಡಿಕೊಂಡು ಮಾಡಿದೆ. ಅದು ಹೌದು. ಅವ್ರಿಗೆ ಹೇಳಿದೆ, ಸ್ಕೂಲ್ ಆಯಿತು ಎಲ್ಲ ಆಯಿತು, ಇದು 73,000 ಏನೋ ದುಡ್ಡು ಬಂದಿತ್ತು.
ಆವಾಗ ಸೈಟ್ ಯಾರು ಕೊಡ್ತೀರಿ ಅಂತ ಎಲ್ರಿಗೆ ಯಾರು ಒಬ್ಬರು ಒಬ್ಬರು ಇಲ್ಲ ಇಲ್ಲ ಅಂದರು. ಕೊನೆಗೆ ನಾನು ಆರು ಎಕರೆ ಹದಿಮೂರು ಗುಂಟೆ ನಮ್ಮ ತಂದೆ ಹೆಸರು ಕೊಟ್ಟಿದ್ದೀನಿ. ಸರ್ವೆ ನಂಬರ್ ಎಷ್ಟು ಸರ್ ಅದು? 399. 399. ಅದೇ ಬೌಂಡ್ರಿ ಮೈಸೂರು ಬೌಂಡ್ರಿ ಬೌಂಡ್ರಿ ಮಧ್ಯ ರೋಡು ಮೈಸೂರು ಬೆಂಗಳೂರು ರೋಡು ಟಾರ್ ರೋಡು. ಹಾಂ ಹಾಂ. ಆಮೇಲೆ ಆ ನೃತ್ಯ ಮಾಡಿದಿ ಅವ್ರು ಕೊಟ್ಟಂಥ ಹಣವನ್ನು ನೀವು ಶಾಲೆಗೆ ಕೊಟ್ರಿ, ಆದರೆ ಆ ನೃತ್ಯ ಮಾಡಿದ್ದಕ್ಕೆ ಅವರಿಗೆ ಎಷ್ಟು ಸಂಭಾವನೆ ಕೊಟ್ರಿ ಅವತ್ತಿನ ಕಾಲದಲ್ಲಿ? ಯಾರಿಗೆ? ಜಯಲಲಿತಾ ಅವರಿಗೆ. ಜಯಲಲಿತಾ ಅವರಿಗೆ ಹಂಗೂ ಒಂದು ದಿವಸ ಹೋಗೋಣ ಮಾಡೋಣ ಅಂತ ಯೋಚನೆ ಮಾಡಿದ್ರು. ಸ್ವಾಮಿ ಅವರೆಲ್ಲೋ ನಾವೆಲ್ಲೋ ಹಂಗೇ ಇವರು ಬಾಲಕೃಷ್ಣ ಇವರು ಇವರಿದ್ರಲ್ಲ ನಮ್ಮ ಸಂಪತ್ ಅವರು ಆಗ ಅವರಿಗೆಲ್ಲ ಹೇಳಿದೆ. ಅವರೇ ಎಲ್ಲ ಅರೇಂಜ್ಮೆಂಟ್ ಮಾಡಿ ಎಲ್ಲ ಮಾಡಿ ಎಲ್ಲ ಮಾಡಿದ್ರು. ಮಾಡಿ ಅರೇಂಜ್ಮೆಂಟ್ ಮಾಡಿ ಕಂಪ್ಲೀಟ್ ಎಲ್ಲ ಅವ್ರದಾರೆ. ಮಾಡಿ ಅರೇಂಜ್ಮೆಂಟ್ ಮಾಡಿ ಎಲ್ಲ ಕೊಟ್ಟಿದ್ದಕ್ಕೆ ಎಲ್ಲ ಭಾರಿ ಸ್ವಚ್ಛ. ರಾಜ್ಕುಮಾರು ಆಗ ಅವರು ನಾನೇನು ಯಾವ ಬೇರೆ ವಿಚಾರದಲ್ಲ ಅದು ನನಗೂ ಅವ್ರಿಗೂ ಪರಿಚಯ ಭಾಳ ಭಾಳ ಆಯ್ತು ಅದು. ಅಂದರೆ ಅವತ್ತು 19 ಮಾರ್ಚ್ ತಿಂಗಳು 1967 ಇಸ್ವಿ ಭಾನುವಾರ ಸಂಜೆ ಕ್ರಾಫರ್ಡಲ್ಲಿ ಒಂದು ಒಳ್ಳೆಯ ನೃತ್ಯ ಪ್ರದರ್ಶನ ನಡೀತು. ಒಳ್ಳೆಯ ದಿವಸ. ಹಾಂ, ಒಳ್ಳೆಯ ದಿವಸ ನೋಡಿ. ಇವತ್ತು ನೀವು ಹೇಳ್ತಾ ಇದ್ದೀರಿ, ಇವತ್ತು ನಾಳೆ ಸೋಮವಾರ ಆಗಸ್ಟ್ 15. ಹೌದು, ನಾವು ಅಲ್ಲೇ ಹುಡುಗರಿಗೆ ತಿಂಡಿ ಹಂಚ್ತಾ ಇದ್ದೀವಿ. ಇಲ್ಲಿ ನೀವು ನಿಮ್ದು ಇಲ್ಲಿ ಇದು ಮಾಡ್ತಾ ಇದ್ದೀರಿ. ಹೌದು, ಇವೆಲ್ಲ ಶುಭ ದಿವಸ. ಶುಭ ಒಳ್ಳೇದಾಗ್ತದೆ ನೋಡಿ, ಎಷ್ಟು ಅದೇ ಲೆಕ್ಕ ಹಾಕಬೇಕು ನಾವು. ಹೌದು, ಒಳ್ಳೆಯ ದಿವಸ, ಒಳ್ಳೇದು ಒಳ್ಳೇದು ಆಯ್ತದೆ, ಕೆಟ್ಟದ್ದು ಆಗೋದೇ ಇಲ್ಲ. ಆಮೇಲೆ ಆ ಟಿಕೆಟಲ್ಲಿ, ಪ್ರವೇಶ ದರ ಟಿಕೆಟಲ್ಲಿ ಉಪಾಧ್ಯಾಯ ಪರ್ಫ್ಯೂಮರಿ ವರ್ಕ್ಸ್ ಸಯಾದಿರ್ ಅವರ ಸ್ನೇಹಿತರು ಇದ್ದಾರೆ. ಭಾರಿ ಸರ್, ಭಾರಿ ಇವರು ಇವರು ಆ ಮನೆ ಪೂರ್ತಿ ಅವ್ರದ್ದೇ, ಆ ದೊಡ್ಡ ಮನೆ. ಅಲ್ಲಿ ಇಲ್ಲಿಗಿಂತ ಒಂದೇ ಹುಡುಗರ ಇವತ್ತು ಅದೇ ಹಳೆ ಮನೆ ಅದು. ಹಾಂ, ಅವರು ಸಹಕರಿಸಿದ್ರು. ಮತ್ತೆ ಜಯಲಲಿತಾ ಅವ್ರು ಬಂದಾಗ ಅವ್ರ ಜೊತೆ ತಾಯಿಯವರು ಬಂದಿದ್ರ? ಅವರು ಇದ್ರು. ಅವರು ಅಲ್ಲ ಅಲ್ಲ ಅಲ್ಲ. ನೀವು ಮದ್ರಾಸ್ಗೆ ಹೋಗಿ ಕರ್ಕೊಂಡು ಬಂದ್ರ? ಮದ್ರಾಸ್ಗೆ ಹೋಗಿ ಎಷ್ಟು ಸಲ? ಮೂರ್ನಾಲ್ಕು ಸಲ ಹೋಗಿದ್ದು. ಹಾಂ ಹಾಂ. ಎಲ್ಲ ಕಾರ್ಯಾಲಯ ಹೋಗುವ ಕಾರ್ಯಾಲಯ ಬರುವ. ಹಾಂ, ಅವ್ರಿಗೆ ಸಂಭಾವನೆ ಎಷ್ಟು ಕೊಟ್ರಿ? ಒಂದು ಗೌರವ 5,000 ರೂಪಾಯಿ. ಹಾಂ ಹಾಂ. ಖರ್ಚು? ಹಾಂ 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 ಹಾಂ. ಹೋಗೋ ಬರೋ ಖರ್ಚು, ಹೋಟ್ಲ ಇದು ಇದು ಯಾವುದು ನಂತ ಚರ್ಚು ಎದುರಿಗಿದೆಯಲ್ಲ ಮೆಟ್ರೋ ಹೋಟೆಲ್ ಮೆಟ್ರೋಪೊಲೋ. ಹಾಂ, ಅಲ್ಲೇ ಅಲ್ಲೇ ಇದ್ದದ್ದು. ಅಲ್ಲಿ ಖರ್ಚು ಎಲ್ಲ ಅಲ್ಲೇ ಎಲ್ಲ ಮಾಡಿ ಆಮೇಲೆ ಎಲ್ಲ ಮಾಡಿ ಕೊಟ್ಟದ್ದು. ಹೌದೌದು. ಸಂಭಾವನೆ ಅಂದರೆ 5,000. ಈ ಬಾಲಕೃಷ್ಣ ಅವರು, ಸಂಪತ್ತು ಅವರು ನಟರು ಕನ್ನಡ ಚಿತ್ರರಂಗದಲ್ಲಿ, ಅವ್ರು ಹೇಗೆ ನಿಮಗೆ ಪರಿಚಯ ಆಗಿದ್ರು ಸರ್? ಅವ್ರ ಜಮೀನು ನಮ್ಮೂರಲ್ಲಿದೆ. ಹಾಂ ಹಾಂ. ಅವ್ರ ಜಮೀನು ಸಂಪತ್ತು ಅವ್ರದ್ದು? ಸಂಪತ್ತು ಅವ್ರದ್ದು 12 ಜಮೀನು ಇದೆ. ಹಾಂ ಹಾಂ. ಅದು ಟೆರೆಕ್ಸ್ ಕೊಟ್ಟಿದ್ದು, ಅದು ನಾವು ತಪ್ಪಿಸಿ ಅವ್ರದ್ದು ಉಳಿಸ್ಕೊಟ್ಟಿದ್ದೀವಿ ಅವ್ರಿಗೆ. ಹಾಂ ಹಾಂ. ಆ ಮೂಲಕ ನೀವು ಸ್ನೇಹ ಮತ್ತು ಆ ನಟರನ್ನು ರಕ್ಷಿಸಿದ್ದಾಯಿತು. ಎಲ್ಲ ನನ್ನ ರಾಮು 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 ಅನ್ನೋರು ನನಗೆ. ಹಾಂ ಹಾಂ. ನೀವು ಶಾಲೆಗೆ ಕೊಟ್ಟ ಜಮೀನು ಎಷ್ಟೆಕರೆ ಅಂತ ಹೇಳಿದ್ರಿ ಸರ್? 6 13 ಗಂಟೆ ಇರಬೇಕು ಅಂತ. 13 ಗಂಟೆ ಇರ್ಬೋದು. ಒಂದೆರಡು ಖರಾಬ್ ಇದೆ. ಹಾಂ, ಖರಾಬ್ ಸೇರಿ. ಹಾಂ ಹಾಂ. ಅದನ್ನು ಕಟ್ಟಡಕ್ಕೆ ಉಪಯೋಗಿಸ್ಕೊಂಡ್ರಿ. ಆಮೇಲೆ ಅವಾಗ ಪ್ರಚಾರ ಹೇಗೆ ಮಾಡಿದ್ರಿ? ಈ ನೃತ್ಯ ಪ್ರದರ್ಶನ ಇದೆ ಅಂತ ನೀವು ಯಾವ ರೀತಿ ಜನಕ್ಕೆ ತಿಳಿಸಿದ್ರಿ? ಯಾವುದನ್ನ? ಜಯಲಲಿತಾ ಅವರ ನೃತ್ಯ ಪ್ರದರ್ಶನವನ್ನು. ಸಿನಿಮಾದಲ್ಲಿ ಸ್ಲೈಡ್ಗಳನ್ನು ಹಾಕಿದ್ರಿ ಅಂತ ಕೇಳಿದ್ದೀನಿ. ಇದು ಯಕ್ಷಗಾನ ತಗೊಂಡು ಫೋಟೋ ಫೋಟೋ ಎಲ್ಲ ಎಲ್ಲ ಮೈಸೂರು ನೆಕ್ಸ್ಟ್ ಸಿನಿಮಾ ಎಲ್ಲದಕ್ಕೂ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟಿದ್ದು ಎಲ್ಲ ಎಲ್ಲ ಕಡೆಕ್ಕೂ ನಾವು ಇದು ಮಾಡಿದ್ದೀವಿ. ಹಾಂ ಹಾಂ ಹಾಂ. ಇದು ಬೆಳವಾಡಿ ಎಲ್ಲಿಗೆ ಸೇರುತ್ತಾ ಈ ಶಾಲೆ ಇರೋ ಜಾಗ? ಅದು ಬೆಳವಾಡಿ ಎಲ್ಲೇ ಬೆಳವಾಡಿ ಬೆಳವಾಡಿ ಎಲ್ಲೇ ಕೊತ್ತೇಮಾಳ. ಹಾಂ, ಕೊತ್ತೇಮಾಳ ಅಂತ ಇದೆ ನಮ್ಮೂರಲ್ಲ ಹೇಳೋರು. ಕೊತ್ತೇಮಾಳ ಕೊತ್ತೇಮಾಳ ಅನ್ನೋರು. ಹಾಂ ಹಾಂ. ಈ ಶಾಲೆ ಪ್ರಾರಂಭಕ್ಕೆ ನೀವು ಅವತ್ತಿನಿಂದ ಇವತ್ತಿನವರೆಗೂ ನೋಡ್ಕೊಳ್ತಾ ಇದ್ದೀರಾ ಶಾಲೆನ, ಒಳ್ಳೆಯ ಫಲಿತಾಂಶ ಬರ್ತಾ ಇದೆ. ಆದರೆ ಈ ಪ್ರಾರಂಭಕ್ಕೆ ನಿಮಗೆ ಈ ಕಾರಣ ಕೊಟ್ಟವರು ಅವತ್ತಿನ ರಿಟೈರ್ಡ್ ಹೆಡ್ ಮಾಸ್ಟರ್ ಒಬ್ಬರು,
ನರಸಿಂಹಯ್ಯ ಅಂತ, ಅವರು ನಿಮಗೆ ಕಾರಣಕರ್ತರಾದ. ಹೆಡ್ ಮಾಸ್ಟ್ರು ರಿಟೈರ್ಡ್ ಆಗಿತ್ತು, ಯಾರೋ ಹೇಳಿದ್ರು ಹೋಗಿ ಹೋಗಿ ಕೇಳ್ದೋ ಒಪ್ಕೊಂಡ್ರು ಪಾಪ ಅವರು, ಒಪ್ಕೊಂಡು ಬಂದು ಅವ್ರ ಸಲಹೆ ನಮಗೆ ಎಷ್ಟೋ ಕೊಟ್ಟವ್ರು ನಮಗೆ, ಅವ್ರ ಸಲಹೆ ನಮ್ಮ ಭಾರಿ ಇದಾಗಬೇಕು. ಅಂದರೆ ಅವತ್ತು ಜಿಲ್ಲಾಧಿಕಾರಿ ಆಗಿದ್ದವರೊಬ್ಬರು ನೆನೆಸ್ಕೊಂಡಿದ್ರಿ ನೀವು, ಡಿ ಸಿ ಆಗಿದ್ದವರು ಬಾಲರಾಜು, ಬಾಲರಾಜು ಬಾಲರಾಜು ಅಲ್ಲಿದ್ದರು. ಸರಿ, ಡಿ ಸಿ ಆಗಿದ್ದರು, ಟ್ರಾನ್ಸ್ಫರ್ ಆಯಿತು ಎಲ್ಲಿಗೆ, ಪ್ಯಾಲೆಸ್ಗೆ. ಪ್ಯಾಲೆಸ್ಗೆ ಬಾಲರಾಜು ಸೆಕ್ರೆಟ್ರಿ ಸೆಕ್ರೆಟ್ರಿ ಆಗಿ ಅವರು ಅವರು ನಾವು ಅರ್ವ ದಿವಸ ನಾವೊಂದು ಇಸ್ಕೊಟ್ರಿ ಅವ್ರಿಗೆ ಬೀಳ್ಕೊಡೆಗೆ, ಬೀಳ್ಕೊಂಡು 800 ಗುಲಾಬಿ ಹೂವಿನಲ್ಲಿ ಒಂದು ಹಾರ ಕಟ್ಸಿದ್ದೆ. ಹಾರ ಕಟ್ಟಿಸಿ ಹಾಕಕ್ಕೆ ಹೋದಾಗ ನಾನು ನೋಡಿಬಿಟ್ಟು ಏನೇ ನಾನು ನಿನಗೆ ಕೆಲಸ ಮಾಡಿಸಿರೋದು ನಂಗೆ ಕೈದು ಮಾಡಿದ್ದಾರ ಗೌರ್ಮೆಂಟ್ ಕೆಲಸ ಕಣಿ ಅದು ಇದೆಲ್ಲ ಯಾಕೆ ಬೇಕು ಅಂದರು. ನೋಡೋ ಒಂದು ಕೆಲಸ ಮಾಡು, ನನಗೆ ಹಾಕ್ಬೇಡ, ಕೈ ಕೊಡು, ಚರ್ಚ್ಗೆ ಹಾಕ್ತೀನಿ ಅಂದರು. ಓಹೋ, ಅವ್ರು ಕ್ರಿಶ್ಚಿಯನ್ಸ್ ಅವರು, ಚರ್ಚ್ಗೆ ಹಾಕ್ತೀನಿ ಕೊಟ್ಟೆ, ಚರ್ಚ್ಗೆ ಹಾಕ್ಬಿಟ್ಟು. ಆಮೇಲೆ ಮಾಜಿ ಪ್ರಧಾನಿ ಆಗಿದ್ದರು ಮುರಾರ್ಜಿ ದೇಸಾಯಿ, ಮುರಾರ್ಜಿ ದೇಸಾಯಿ ಅವರು ರೈತ ಸಮ್ಮೇಳನವನ್ನು ನವದೆಹಲಿಯಲ್ಲಿ ಮಾಡಿದಾಗ ನೀವು ಅಲ್ಲಿ ಭಾಗವಹಿಸಿದ್ರಿ. ನಮ್ಮ ಕರ್ನಾಟಕ ನಮ್ಮ ಇಂದು ಕರ್ನಾಟಕ ಆಗಿರಲಿಲ್ಲ ಆಗ, ಎಲ್ಲರೂ 8 ಡಿಸ್ಟ್ರಿಕ್ಟು, ಆಗ 8 ಡಿಸ್ಟ್ರಿಕ್ಟ್ ಇದ್ದಿದ್ದಾಗ ಹಳೆ ಮೈಸೂರು, ಹಳೆ ಮೈಸೂರು ಎಲ್ಲರೂ ಆಯಾ ಊರವರು ಒಂದೊಂದು ಒಂದೊಂದು ಇದು ಭೋಗಿ ಭೋಗಿ ಒಳಗೆ ಎಲ್ಲ ಅವರು ಹೋಗೋದು ಬರೋದು ಅದೆಲ್ಲ ಮಾಡ್ಕೊಂಡು ಎಲ್ಲರೂ ಹೋಗಿದ್ದು, ಎಷ್ಟೋ ಜನ ಹೋಗಿದ್ದು. ಓ, ರೈತ ಸಮ್ಮೇಳನದಲ್ಲಿ ಭಾಗವಹಿಸಿದ್ರಿ, ಬಂದ್ರಿ ಅಲ್ಲಿಂದ. ಆಮೇಲೆ ಇಂಥದ್ದೊಂದು ಶಾಲೆಗೆ ಕೊಟ್ಟಿದ್ದಿರಿ, ಕಾಲ ಬದಲಾವಣೆ ಆಗೋಗಿದೆ. ಆದರೆ ಅವತ್ತು ಕೊಟ್ಟಿದ್ದ ಜಮೀನು ದಾನವಾಗಿ ಕೊಟ್ಟಿದ್ದೀರಾ, ಇವತ್ತೇನಾದರೂ ಅದ್ರ ಬಗ್ಗೆ ಚಿಂತೆ ಇದೆಯಾ ಸರ್ ನಿಮಗೆ? ಖಂಡಿತ ಭಾಳ ಸಂತೋಷ ನನಗೆ. ಆ ರೋಡಲ್ಲಿ ಬಂದಾಗ ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂದರೆ, ಯಾರು ನೋಡಿ ಯಾರು ಮಾಡಬೇಕು ಮಾಡಿಬಿಟ್ಟಿದ್ದೀವಿ, ಈಗ ಉಳಿಸ್ಕೊಳ್ಳೋ ಜವಾಬ್ದಾರಿ ಇವತ್ತಿನ ಅವ್ರದ್ದು, ಆಡಳಿತದವ್ರದ್ದು, ಸರ್ಕಾರದ್ದು. ಸರಿ, ಬೇಟ ಮಾಡ್ತಾ ಇದ್ದಾರೆ ಅವ್ರೀಗ. ಅಂದರೆ ಒಂದು ಒಳ್ಳೆಯ ಫಲಿತಾಂಶ ಬರ್ತಾ ಇದೆ ಸರ್. ಈ ದೃಷ್ಟಿನಲ್ಲಿ ನೀವು ಬೆಳೆದು ಬಂದಾಗ ನೋಡಿದ್ರೆ ನಿಮಗೂ ಮತ್ತು ಒಬ್ಬ ನಮ್ಮಲ್ಲಿ ಗಾಂಧಿವಾದಿ ಸಾಮಾಜಿಕ ಮುಖಂಡರು ಹಿರಿಯರು ಆದಂಥ ಶ್ರೀ ಜಿ ಮಾದೇಗೌಡರು ನಿಮ್ಮ ಷಡ್ಡಕರು, ಮಂಡ್ಯದವರು ಮಾದೇಗೌಡರು, ಹೌದು, ಅವರಿಗೂ ಕುವೆಂಪು ಅವ್ರಿಗೂ ಬಹಳ ಒಳ್ಳೆಯ ಸಂಬಂಧ ಇತ್ತು ಅಂತ. ಹೇಗಿದ್ದಾರೆ? ನಮ್ಮ ತಂದೆ ನಮ್ಮ ತಾಯಿಗೊಬ್ಬರಿಗೆ ನಮಸ್ಕಾರ ಮಾಡ್ತೀನಿ, ಕುವೆಂಪು ನಗರ ಒಬ್ಬರು ಯಾರಿಗೂ ನಾನು ಕಾಲು ನಮಸ್ಕಾರ ಮಾಡಿಕೆಲ್ಲ ಅಂದರು. ಕುವೆಂಪು ಎತ್ತ ತಾಯಿ. ಅಂದರೆ ಆ ಮಹಾಕವಿ ಬಗ್ಗೆ ಒಂದು ಅಷ್ಟೊಂದು ಗೌರವ ಭಾಳಷ್ಟು. ಹಾಂ, ಮಾದೇಗೌಡರು, ನೀವು ಕುವೆಂಪು ಅವ್ರನ್ನ ನೋಡಿದ್ದಿರಿ ಸರ್, ಎಷ್ಟೋ ಸರಿ ಭಾಗವಹಿಸಿದ್ರಿ, ಮಾತಾಡಿದ್ದೀರಾ ಎಲ್ಲ ಇದೆ. ಮತ್ತು ಮಂಡ್ಯದಲ್ಲಿ ಒಂದು ವರ್ಣ ನಾಲೆ ಚಳುವಳಿ ನಡೀತು, ಆಗ ಮಂಡ್ಯದಲ್ಲಿ ಚಡ್ಡಿ ಮೆರವಣಿಗೆ ಮಾಡಿದ್ರು. ಆ ಚಡ್ಡಿ ಮೆರವಣಿಗೆಯನ್ನು ನೀವು ಕಂಡಿದ್ದ ಸ್ವಲ್ಪ ವಿವರವಾಗಿ ಹೇಳಿ ಸರ್. ಜೋರ ಏನಿಸಲ್ಲೇ ಭಾರಿ ಜನ ಸೇರಿಸು, ಅಯ್ಯೋ ಅಯ್ಯೋ. ಆಮೇಲೆ ಇವರು ಕಚ್ಚೆ ಮೆರವಣಿಗೆ ಮಾಡಿದ್ರು. ಯಾರು? ಮೈಸೂರಿನವರು. ಓಹೋ, ಅವರು ಚಡ್ಡಿ ಮೆರವಣಿಗೆ ಮಾಡಿದ್ರು, ಮೈಸೂರು ಕಚ್ಚೆ ಮೆರವಣಿಗೆ ಮಾಡಿದ್ರು. ಸರಿ ಸರಿ, ಈಗ ಚಡ್ಡಿ ಮೆರವಣಿಗೆ ಗೆಲ್ತೋ ಕಚ್ಚೆ ಮೆರವಣಿಗೆ ಗೆಲ್ತೋ? ನಂಗಲಕ್ಕಾಗಿದ್ರೆ ಕಚ್ಚೆ ಮೆರವಣಿಗೆ ಗೆಲ್ತು. ಅಂದರೆ ಆ ಹೋರಾಟ ಬೇಕಾಗಿತ್ತು ಅವತ್ತಿನ ಕಾಲಕ್ಕೆ. ವರ್ಣನೆಲ್ಲ ಬೇಡ ಅಂತ. ಯಾರು? ಮಂಡಿದವರು. ಹಾಂ, ಅಷ್ಟೇ ಅದು ಅದದ್ದು. ಹಾಂ, ಆದರೆ ಇವಾಗ ಆಗಿದೆ, ಆಗಿದೆ. ನೀವು ಆ ಹೋರಾಟ ನೋಡಿದವರು, ವರ್ಣನಾಲೆ ಈಗ ಬರ್ತಾ ಇದೆ, ಬಂದಿದೆ, ಅದು ನೀರು ಕೊಡ್ತಾ ಇದೆ, ಕೃಷಿಗೆ ಯೋಗ್ಯವಾಗಿದೆ. ನೀರು ಇದ್ದಾಗ ನೀರು, ಅದಕ್ಕೆ ನೀರು ಕಡಿಮೆ ಆದಾಗ ನೀರು ಇಲ್ಲವೇ ಇಲ್ಲ ಅದಕ್ಕೆ. ಹಾಂ, ನಮ್ಮ ನಮ್ಮ ನಗೋನಳ್ಳಿ ಅವೆಲ್ಲ ಬರೀ ನೀರು ಇಲ್ಲ, ಮಳೆ ನೀರು ಇಲ್ಲದೆ ಅದು ನಮಗೆ ನೀರು ಬರ್ತದೆ. ಮಂಡ್ಯದವ್ರಿಗೆ ಬಣ್ಣನಾಲೆ ಎರಡಕ್ಕಿಲ್ಲ, ಮಳೆ ಕಟ್ಟೆ ತುಂಬಿಕೊಂಡ್ರೆ ಮಾತ್ರ ನೀರು ಅದಕ್ಕೆ. ಹಾಂ, ಕೆ ಆರ್ ಎಸ್ ಅದು ತುಂಬಿದರೆ ನೀರು ಬರುತ್ತೆ, ಅದು ಉಪಯೋಗ ಆಗುತ್ತೆ. ತಾತ್ಕಾಲಕ್ಕೆ ಕೊಡ್ತಾರೆ ಅಷ್ಟೇ. ಹಾಂ, ಏನೇ ಜಯಲಲಿತ ಬರೀ ಅದು ಮಾಡಿದ್ದು ಒಳ್ಳೇದಾಯಿತು. ಅಮ್ಮ, ಅಲ್ಲ, ಇವರು ವರ್ಣನಾಲೆ ಮಾಡಿದ್ದು
ರೈತರಿಗೆ ಒಳ್ಳೇದಾಗಿದೆ, ಮಳೆ ಬಂದಾಗ ಉಪಯೋಗಿಸ್ಕೊಳ್ತೀವಿ. ಆದರೆ ಆ ಯಮ್ಮಂದು ಏನಪ್ಪ ಅಂದರೆ, ಅವಳು ಹುಟ್ಟೋದು ಮೈಸೂರು, ಹುಟ್ಟಿದ್ದು ತಂದೆ ತಾಯಿ ಮೈಸೂರು, ಅಲ್ಲಿ ಹೋದ ಮೇಲೆ ಮೈಸೂರು ಅನ್ನೋದನ್ನು ಮರ್ಚಿಬಿಟ್ಟವಳೆ. ಇಲ್ಲ ಅಂದರೆ ಅವ್ರೇನಾಗಿದೆ ಅಂದರೆ ರಾಶಿಯ ರಾಶಿ ಇದ್ದದ್ದು ಅಂದರೆ ಅವರು ಅಂದರೆ ಈ ರಾಜಕೀಯ ನಾವು ಏನು ಮಾತಾಡ್ದೇವ್ರೆ, ಅವರು ಒಬ್ಬ ನಟಿಯಾಗಿ ಒಬ್ಬರು ನೃತ್ಯಗಾತಿಯಾಗಿ ನಾಟ್ಯವತಿಯಾಗಿ ಅವ್ರು ಇಷ್ಟೆತ್ತಕ್ಕೆ ಬೆಳೆದಿರೋದ್ರ ಬಗ್ಗೆ ನಿಮ್ಗೆ ಅಭಿಮಾನ ಇದೆ. ಸತ್ಯವಾರಿ ಆ ಥರ ಬರೋರು ಯಾರು ಯಾರೂ ಇಲ್ಲ, ಯಾರೂ ಇಲ್ಲ ಅಂಥ ಶಕ್ತಿ ಐತೆ ಅವ್ರಿಗೆ ಅಮ್ಮನಿಗೆ. ಹಾಂ ಹಾಂ, ಈ ಚಡ್ಡಿ ಮೆರವಣಿಗೆಯಲ್ಲಿ ಇನ್ನೇನೇನಾಯಿತು ಏನಾರು ಒಂದು ಜ್ಞಾಪಿಸ್ಕೋಬೋದಾ ಸರ್? ಏನಾದರೂ ಮೆರವಣಿಗೆಯಲ್ಲಿ ಆಗಿದ್ದು, ಮೈಸೂರಿನಲ್ಲಿ ನೀವು ಅವತ್ತು ಕಂಡಿದ್ದು ದೃಶ್ಯ ಏನಾದರೂ ಇದೆಯಾ ವಿಶೇಷವಾಗಿ? ಸರಿ, ಏನಂದರೆ ಮೈಸೂರಿನಲ್ಲಿ ನೀವು ಶಾಲೆಗೆ ಬರ್ತಾ ಇದ್ದಾಗ ನಗುವಿನಳ್ಳಿನಿಂದ ಆ ವೆಸ್ಲೇಯನ್ ಮಿಷನ್ ಶಾಲೆಗೆ ಬರ್ತಾ ಇದ್ರಿ, ಅದೇ ಶಾಲೆಯಲ್ಲಿ ಕುವೆಂಪು ಅವರು ಓದಿದ್ದು ಎಲ್ಲ ಅದೇ ಅವ್ರ ಹಿರಿಯರು. ಆದರೆ ಅವತ್ತಿನ ಮೈಸೂರು ಇವತ್ತಿನ ಮೈಸೂರು ನಿಮ್ಗೆ ಹೆಂಗೆ ಕಾಣುತ್ತೆ? ಭಾರಿ ಏಸ ಇವತ್ತು ಬೆಂಗಳೂರು ಮೀರಿಸ್ತದೆ ಅದು ಸಬ್ಜಿಸ. ಆದರೆ ಮೈಸೂರು ಇವತ್ತು ಭಾಳ ಹೊಟ್ಟಾಯ್ತು ಮುಂದಕ್ಕೆ. ಹಾಂ, ಅಂದರೆ ಆಮೇಲೆ ಇನ್ನೊಂದು ನಮಗೆ ಜ್ಞಾಪಕ ಬರೋದೇನು ಅಂದರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆ ಅಪಾರವಾಗಿದೆ. ಅವರ ತಮ್ಮನ ಮಗ ಜಯಚಾಮರಾಜೇಂದ್ರ ಒಡೆಯರವರು ನಮ್ಮ ಮೈಸೂರಿನ ಕೊನೆಯ ಮಹಾರಾಜರು, ಅವ್ರನ್ನ ನೀವು ನೋಡಿದ್ರಿ, ಅವರ ಬೆಳವಣಿಗೆ ಅವ್ರ ಕೊಡುಗೆ ಅವ್ರು ಕೊಟ್ಟಂಥ ಬಳುವಳಿ ಬಗ್ಗೆ ಅವ್ರು ನೀವು ನೋಡಿದ್ದಿಲ್ಲ ಹೇಗೆ ಅಂತೇಳಿ ಹೇಳಿ. ನಾನು ಒಂದು ಸಲ ಅವ್ರ ಹತ್ರ ಹೋಗಿ ಮಾತಾಡೋಯ್ತೀನಿ. ಹಾಂ ಹಾಂ, ಪ್ಯಾರಸ್ ಹೋಗ್ಬಿಟ್ಟು ಯಾರೋ ನಾವೆಲ್ಲ ಎಲ್ಲ ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ಅವ್ರು ಫಂಕ್ಷನ್ ಕರಿಯೋಕೆ ಹೋದವ್ರನ್ನ ಅವ್ರೇನು ಅವತ್ತಿನವ್ರು ಎಲ್ಲ ಡೆಲ್ಲಿಗೆಲ್ಲ ಹೋಯ್ತು ಬರೋಕ್ಕಾಗಲಿಲ್ಲ ಅಂದರು ಅಂದರು ಅವರೆಲ್ಲ ಅವಾಗ ಅವರು ಯಾ ಅವ್ರು ಯಾವ ರಾಶಿಗೆ ಬಂದ್ಬಿಟ್ರಲ್ಲ. ಹೌದು, ಮಹಾರಾಜರು ಅನ್ನೋರು ಇದೇ ಎಲ್ಲ ರಾಶಿಗೆ ಬಂದ್ಬಿಟ್ರು, ಭಾರಿ ಇದಾಗೋಯ್ತು. ಅಂದರೆ ಅವರು ಬಿಟ್ಟುಕೊಟ್ಟ ಮೇಲೆ ಪ್ರಜಾಪ್ರಭುತ್ವಕ್ಕೆ ಅವರ ವೈಯಕ್ತಿಕ ನಷ್ಟಗಳ ಕಷ್ಟಗಳಿಗಿಂತ, ಆದರೆ ಅವರು ಅಧಿಕಾರದಲ್ಲಿದ್ದಾಗ ಮಹಾರಾಜರಾಗಿದ್ದಾಗ ನೀವಂತೂ ಬಾಲ್ಯದಿಂದ ಮೈಸೂರು ದಸರಾ ನೋಡಿದವರು, ಆದರೆ ಅವರಿದ್ದಾಗ ಎಷ್ಟು ಚೆನ್ನಾಗಿ ನಡೀತಾ ಇತ್ತು ಅನ್ನೋದನ್ನು ಏನಾದ್ರು ಹೇಳ್ಬೋದ ಅಂತ. ಹಿಂದೆ ಕೃಷ್ಣರಾಜ ಒಡೆಯೋರು ದರ್ಶನರಾಜ ಒಡೆಯೋರು ಇಬ್ಬರು ಪಕ್ಕ ಪಕ್ಕ, ಹಿಂದ್ಗಡೆ ಮಗ ಅಂದರೆ ಸೋದರ ಮಾವ, ನಾಲ್ಕು ಜನ ಅಮ್ಮರಿಗೆ ಬರ್ತಾ ಇದ್ದರೆ ಯಾವ ಇದು ಯಾವ ಥರ ಅಂತೀರಿ, ಯಾವ ಥರ ನೋಡೋಕಣ್ಣಿ. ಅದು ನಾವು ನಮ್ಮ ಮಕ್ಕಳಿಗೆ ಇದೇಳ್ಬೇಕು, ಕನಸು ಕಂಡಂಗೆ ನೋಡಪ್ಪ ಹಿಂಗೆ ಹಿಂಗಾಯ್ತು ಅಂತ ನಾವು ಕಣ್ಣ ನೋಡಿದ್ದೀವಿ. ಹೌದೌದು, ಅದೇ ಹಾಗೆಲ್ಲ ಬರೀ ದೊಡ್ಡಪೇಟೆನೆ, ನೀನೆಲ್ಲೂ ಇಲ್ಲ ಜಾಗ. ಹೌದು ಹೌದು, ಅಲ್ಲೇ ಹೋಗೋದು ಅಲ್ಲೇ ಬರೋದು. ಹೌದು ಹೌದು, ಆಮೇಲೆ ಸಹಜರಾವ್ ರಸ್ತೆ, ಆಮೇಲೆ ಸಹಜಾರ ಒಟ್ಟಿಗೆ ಚರ್ಚೆ ಮಾಡಿದ್ದು. ಹೌದೌದು, ಅಂದರೆ ಈಗ ನೀವು ಹೇಳಿದ ಮಾತಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ತಮ್ಮ ಕಂಠೀರವ ನರಸಿಂಹರಾಜ ಒಡೆಯರು, ಅವ್ರ ಮಗ ಜಯಚಾಮರಾಜ ಒಡೆಯರವರು, ಅವ್ರ ಸೋದರ ಮಾವ, ನಾಲ್ಕು ಜನನು ನೀವು ನೋಡಿದ್ದೀರಾ ಅಂತೇಳಿ ಆಯಿತು. ಎಲ್ಲ ನೋಡಿ. ಹೌದು, ಅವ್ರ ಮೆರವಣಿಗೆ ಎಲ್ಲ ಜ್ಞಾಪಿಸ್ಕೊಂಡಿದ್ದೀರಾ? ಅವರು ನಾಲ್ಕು ಕೇಳೋದು ಇಷ್ಟೇ, ಅದು ಹೇಳಬಾರ್ದು. ಅಲ್ಲ, ಒಂದು ಒಳ್ಳೆಯ ಅಂಶಗಳನ್ನು ಹೇಳಿ ಸರ್. ನರಸಿಂಹರಾಜ ಒಡೆಯವರು ಭಾರಿ ಸೋಕಿದ್ದಾರೆ ಅವಾಗ, ಅವರು ಎಲ್ಲೇ ಹೋದ್ರೂ ಭಾಳ ಮರ್ಯಾದೆ. ಹೌದು, ಭಾಳ ಮರ್ಯಾದೆ ಇದಾಡ್ಕೊಂಡು ಎಲ್ಲ ಥರದೂ ಯಾರಿಗೆ ತೊಂದರೆ ಕೊಟ್ಟರು ಎಲ್ಲರೂ ಒಳ್ಳೆ ತೊಂದರೆ. ಹೌದು, ಮೈಸೂರಿನಲ್ಲಿ ಮಾದರಿ ಮನೆಗಳನ್ನು ಕೊಟ್ಟವರು ಅವರು ಎಲ್ಲರೂ, ಅವರು ಉತ್ಸಾಹ, ಅವರು ಒಬ್ಬ ಸಾಮಾಜಿಕ ಮುಖಂಡನಾಗೇ ಕಾಣ್ತಾ ಇದ್ರು. ಅವರೇನು ರಾಜನ ತಮ್ಮ ಅಷ್ಟೇ, ರಾಜರೇನಾಗಲಿಲ್ಲ, ಇಲ್ಲವೇ ಇಲ್ಲ. ಆದರೆ ಸಮಾಜಕ್ಕೆ ದುಡಿದಂಥ ಒಬ್ಬ ಧುರೀಣರಾಗಿ ಹೋದರು. ಸಮಾಜ ಹೆಂಗೋಯ್ತು ಹಂಗೆ ಹೋಗ್ಬೇಕು ಅಷ್ಟೇ, ಏನು ಮಾಡೋಕ್ಕಾಗಿಲ್ಲ. ಇವತ್ತಿನ ಯುವ ಪೀಳಿಗೆ, ಯುವ ಜನರು ನೋಡ್ತಾ ಇದ್ದೀರಾ ನೀವು, ಇವತ್ತಿನ ಸಮಾಜನ ನೋಡಿದ್ದೀರಾ? ನೀವು ಬಾಲ್ಯದಲ್ಲಿದ್ದಾಗ ಮೈಸೂರು ಇರಲಿಲ್ಲ, ಆಡಳಿತ ಬೇರೆ ರೀತಿಯಾಗಿದೆ, ಪ್ರಜಾಪ್ರಭುತ್ವ ಬಂದು ಭಾಳ ಹಳೆಯದೇ ಆಗ್ತಾ ಇದೆ. ಆದರೆ ಇವಾಗ ಇವತ್ತಿನ ಯುವಕರಿಗೆ ನೀವೇನಾರು ಹೇಳ್ಬೋದಾ ಸರ್? ಏನಂದರೆ ಇವತ್ತಿನ ಯುವಕರಿಗೆ, ಇವತ್ತಿನಿಗೆ ಯುವ ಜನರಿಗೆ, ಹುಡುಗರಿಗೆ ಏನಾರು ಒಂದು ಬೇರೆ ಹೇಳಬೇಕು, ನಾನು ಒಂದು ಒಳ್ಳೆಯ ಮಾತು ಹೇಳಬೇಕು, ಬುದ್ಧಿವಾದ ಅಂತ ಬೇಕಾದ್ರೂ ಹೇಳ್ಬೋದು, ಇಲ್ಲ
ಹಿತ ನುಡಿ ಅಂತಲೂ ನಾವು ತೊಗೊಳ್ತೀವಿ ಅದನ್ನ. ನೀವೇನಾರ ಹಿತ ನುಡಿ ಹೇಳ್ಬೋದಾ ಈ ಹೊತ್ತಿನ ಹೊಸ ಹುಡುಗರಿಗೆ, ಹೊಸ ಪೀಳಿಗೆಗೆ? ಅಂದರೆ ಇವತ್ತಿನ ಹುಡುಗರು ನೋಡ್ತಾ ಇದ್ದೀರಾ, ಶಿಕ್ಷಣ ಬೆಳೆದು ಬಿಟ್ಟಿದೆ, ಕೈಗಾರಿಕೆಗಳು ಬಂದಿವೆ, ಪ್ರಜಾಪ್ರಭುತ್ವ ಸರ್ಕಾರನೂ ಇದೆ. ಇವತ್ತಿನ ಸಮಾಜದಲ್ಲಿ ಮತ್ತು ಹೊಸ ಹೊಸ ವಿಜ್ಞಾನ ಎಲ್ಲ ಬಂದಿದೆ. ಉದಾಹರಣೆಗೆ ಮೊಬೈಲ್ ಆಗಲಿ ಇನ್ನೊಂದಾಗಲಿ ಎಲ್ಲವೂ ಬಂದಿದೆ, ಕಂಪ್ಯೂಟರು, ಶಿಕ್ಷಣ ಎಲ್ಲ. ಈ ಯುವಜನರು ಅಂತ ಹೇಳಿ ಇದೀವಲ್ಲ, ಯುವಕರು, ಆ ಯುವ ಸಮೂಹಕ್ಕೆ ನೀವೇನಾದ್ರು ಹಿತ ನುಡಿ ಹೇಳೋದಿದೆಯಾ? ಒಂದು ದೇಶಭಕ್ತಿ ಬೇಕು ಅಂತಲೋ, ಇನ್ನೊಂದು ಏನು ಅವರು ಕಷ್ಟಪಟ್ಟು ದುಡಿಬೇಕು ಅಂತಲೋ, ಅಥವಾ ಸರ್ಕಾರಗಳು ಒಳ್ಳೆಯ ಆಡಳಿತವನ್ನು ಮಾಡಬೇಕು ಅಂತಲೋ ಏನಾದ್ರು ಅನಿಸಿದೆಯಾ ಯುವಕರಿಗೆ? ಎಲ್ಲೇವರು ತಿನ್ನೋರೇ ಇದ್ದಾರೆ ಹೊರತು ಒಳ್ಳೆಯವ್ರು ಯಾರೂ ಕಾಣಿಸಲ್ಲ ಸರ್. ಅಲ್ಲ, ಅದು ಇವತ್ತಿನ ಜನರಿಗೆ ಏನಾದ್ರು ಹೇಳಬೇಕಲ್ಲ ನೀವು. ಏನು ಕಾಣ್ತಾ ಇಲ್ಲ, ಯಾರೋ ಅಪರೂಪ. ಅಲ್ಲ, ಯುವಕರಿಗೆ ಏನಾದ್ರು ಹೇಳಿ ಸರ್. ನೀವು ಯುವಕರಿಗೆ ನೋಡಯ್ಯ ಹಿಂಗೆ ನಡ್ಕೊಳ್ಳಿ ಅಂತ ಹೇಳಿ ಏನಾರು ಹೇಳಬೇಕು ಅನ್ಸುತ್ತಾ? ಚಳವಳಿ ಅಲ್ಲ, ನಾವು ಯುವಕರಿಗೆ ಹೀಗೆ ನಡ್ಕೊಳ್ಬೇಕು ಅಂತ ಹೇಳಬೇಕು ಅನ್ಸುತ್ತಾ? ಅಂತ ಏನು ನಡ್ಕೊಂಡು ನಾವು ಈಗ ಯಾರು ನಮ್ಮ ಯಾರು ಕೇಳ್ತಾರೆ ಇವತ್ತು? ಕೇಳಲ್ಲ, ಆದರೆ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಯಾರಾದರೂ ಒಂದು ನೂರಕ್ಕೊಂದು ಹತ್ತು ಭಾಗ ಅವ್ರಿಗೆ ಏನು ಹೇಳ್ತೀರಾ? ಅಲ್ಲ, ಅಮ್ಮನ ಅದೃಷ್ಟ ಅಲ್ಲ, ಇವರು ಇಲ್ಲಿ ನಮ್ಮಲ್ಲಿ ಮೈಸೂರಿನಲ್ಲಿ ಕರ್ನಾಟಕದಲ್ಲಿ ಏನಾದರೂ ಹೇಳಬೇಕಲ್ಲ ಯುವಕರಿಗೆ. ಯುವಕರು ಹೆಂಗಿರ್ಬೇಕು ಸರ್ ನಿಮ್ಮ ಭಾವನೆ ಪ್ರಕಾರ? ಒಬ್ಬ ಬೆಳೆದು ಬಂದ ಹುಡುಗರು, ಅಧಿವಯಸ್ಸಿನವರು, ಯೌವನದಲ್ಲಿರೋರು ಹುಡುಗರು ಮದುವೆಗೆ ಮುಂಚೆ ಹೆಂಗಿರಬೇಕು? ಮೊದಲು ಶಿಸ್ತಾಗಿರಬೇಕು, ಮೊದಲು ಕೈ ಸರಿ ಇರಬೇಕು, ಶಿಸ್ತಾಗಿರಬೇಕು. ಆ ಕೈ ಸರಿ ಇರಬೇಕು ಅಂದರೆ ಏನರ್ಥ? ತಂದೆ ತಾಯಿ ಫಸ್ಟು ಅವ್ರು ನೆನ್ಕೊಂಡ್ರೆ ಎಲ್ಲ ದೇವ್ರು ಎಲ್ಲ ಕೊಡ್ತಾನೆ. ಫಸ್ಟು ತಂದೆ ತಾಯಿ ಇಬ್ಬರನ್ನ ನಾವು ಸರಿಯಾಗಿ ದಿನ ನೆನ್ಕೊಂಡ್ಬಿಟ್ರೆ ನಮ್ಗೆ ಯಾವ ತೊಂದರೂ ಇಲ್ಲ ನಮಗೆ. ನನ್ನ ಅನುಭವ. ಹೌದು, ಹಾಂ ಹಾಂ, ಓ ನಿಮ್ಮ ಅನುಭವ ಅದೆ, ಆ ಮಾತನ್ನೇ ನೀವು ಅವ್ರಿಗೆ ಹೇಳ್ತಾ ಇದ್ದೀರಾ. ಹಾಂ ಹಾಂ, ನೆನ್ಕೊಳ್ಬೇಕು. ಆಮೇಲೆ ಏನು ಮಾಡಬೇಕು? ಈಗ ಎತ್ತು ತಾಯಿ ಅಂದರೆ ಅದು ನಮ್ಮ ಪುಣ್ಯ. ಹಾಂ ಹಾಂ, ಅದನ್ನು ನಾವು ಹೇಳ್ಕೊಳಕ್ಕಾಗಲ್ಲ, ಅದನ್ನು ಅಷ್ಟು ಬೇರೆ ಇದೆ ಅದಕ್ಕೆ. ಹೌದು, ಹಾಂ ಹಾಂ ಹಾಂ, ಅಂದರೆ ಅಂತಹ ಅಮೂಲ್ಯವಾದ ಜೀವಗಳನ್ನು ನೆನೆಸ್ಕೊಳ್ಬೇಕು ನಾವು, ಇಟ್ಕೋಬೇಕು ಯುವಕರು. ಕಂಡ್ರೆ ನಾವು ಮನುಷ್ಯ ಅಲ್ಲೇ ಇತ್ತು. ನೀವು ಒಂದ್ಸರಿ ಹೇಳಿದ್ರಿ ಸರ್, ಮೈಸೂರಿನಲ್ಲಿ ಕೃಷ್ಣ ಥಿಯೇಟ್ರ್ ಇದೆ ಗಾಂಧಿ ಸ್ಕ್ವೇರಲ್ಲಿ, ಕೃಷ್ಣ ಚಿತ್ರಮಂದಿರ ಗಾಂಧಿ ಸ್ಕ್ವೇರ್ನಲ್ಲಿ ಮೈಸೂರಿನಲ್ಲಿ, ಅಲ್ಲಿ ಸಿನಿಮಾ ನೋಡ್ತಾ ಇದ್ರಿ ನೀವು, ಮೂಕ ಚಿತ್ರ, ಮಾತನಾಡುವ ಚಿತ್ರಗಳನ್ನ. ಆಗಿನ ಸಿನಿಮಾಕ್ಕೂ ಇವತ್ತು ನೀವು ಟಿ ವಿಗಳಲ್ಲಿ ನೋಡ್ತಾ ಇರುವ ಸಿನಿಮಾಕ್ಕೂ ಏನಾರು ವ್ಯತ್ಯಾಸ ಕಾಣುತ್ತಾ? ಈಗ ನೀನು ಯಾರು ಬೇಡ, ರಾಜ್ಕುಮಾರ್ ಬೇರೆ, ಮಕ್ಕಳದೇ ಬೇರೆ, ಇವರು ಬರೀ ಕುಣಿಯೋದು, ಅವರು ಅವ್ರ ಸತ್ಯ ಪ್ರಾಣ ಯಾವ ರೀತಿ ಅನ್ನೋದು ಇದಿರೋದು ಅದು. ಹಾಂ ಹಾಂ, ಆಗ ಅವನು ರಾಜ್ಕುಮಾರ್ ಒಬ್ಬ ಅಕ್ಕಮ್ಮದೇವಿ ಮಾಡ್ಯಾರೆ ಎಲ್ಲ ಮಾಡ್ಯಾರ ನೋಡಿಬಿಟ್ರೆ ಕಣ್ಣ ನೀ ಬರ್ತದೆ. ಅಷ್ಟು ಮಟ್ಟಿ ಮಾಡಿದಾರೆ. ಈಗ ಯಾರು ನೀವು ಕೃಷ್ಣ ಥಿಯೇಟ್ರಲ್ಲಿ ನೋಡಿದ ಸಿನಿಮಾ ಏನಾರು ಜ್ಞಾಪಕ ಇದೆಯಾ ಸರ್? ನಮಗೆ ಚುಂಚಗಿರಿ ಸ್ವಾಮಿಗಳ ಹತ್ರ ಒಂದು ಇದು ಹೋದೆ, ಇವರು ಇದ್ದರು ರಾಜ್ಕುಮಾರ್ ಅಲ್ಲೇ ಕುಂಚಿದ್ರು, ಇಬ್ಬರು ಕುಂಚಿದ್ದ ಹೇಳಿದೆ ಅವರಿಗೆ, ಸ್ವಾಮಿ ನಿಮ್ಮಂಥ ಪುಣ್ಯವಂತರು ಎಷ್ಟು ಈಗ ಎಷ್ಟು ಜನ ಸಿಕ್ಕೋ ನಮಗೆ, ಇವತ್ತು ನಮಗೆ ಎಲ್ಲ ಸಿನಿಮಾ ಮಾಡಿ ಸಿನಿಮಾ ಮಾಡ್ತೀವಿ, ಎಲ್ಲ ವಯಸ್ಸು ಸಿನಿಮಾ ಮಾಡೋಕ್ಕೆ ಮಾಡ್ತಿಕೊಂಡು ಹೋಗೋರೆ. ಆ ಜಗದೀಶಕ್ಕೂ ನಾನು ಹೇಳ್ತೇನೆ, ನಾನು ಇದೇ ಮಾತು ಹೇಳ್ತೇನೆ, ಅವನು ಗೊತ್ತಾರೆ ಜಯ ಜಗದೀಶ್. ಹೌದು, ಜಯ ಜಗದೀಶ್. ಅವನು ಅವನು ನನ್ನ ಮಗ ರಾಮೇಗೌಡರು ಎಲ್ಲ ಜೊತೆಗೆ ಓದ್ತಿದ್ರು, ಅವನಿಗೂ ಅದೇ ಹೇಳ್ತೇನೆ. ಅವನಿಗೆ ಒಂದು ಇಟ್ಕೊಟ್ಟಿದ್ದೆ, ಶಾಪ ಕೊಟ್ಟಿದ್ದೆ ಅವನಿಗೆ, ನಾನೇ ಶಾಪ ಕೊಟ್ಟು ಹಂಗೇ ಆಯಿತು. ಅಂದರೆ ಒಂದೇನೆಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ವ್ಯತ್ಯಾಸ ಆಗಿರುತ್ತೆ, ಅದಕ್ಕೆ ನೀವು ಮಾತಾಡಿರ್ತೀರಾ, ಬುದ್ಧಿವಾದನ್ನು ಹೇಳಿರ್ತೀರಾ. ನಮ್ಮಲ್ಲಿ ಆದಿಚುಂಚನಗಿರಿ ಹಿರಿಯ ಸ್ವಾಮೀಜಿಗಳು, ಶ್ರೀ ಬಾಲಗಂಗಾನಾಥ ಸ್ವಾಮೀಜಿಯವರು, ಅವರ ಆಶೀರ್ವಾದ ನಿಮ್ಮ ಮೇಲಿತ್ತು. ನೀವು ಆ ಮಠದ ಅಭಿವೃದ್ಧಿಗೆ ಕಾರಣಕರ್ತರು ಆಗಿದ್ದೀರಾ ಎಷ್ಟೋ ಸರಿ. ಅವ್ರ ಸಂಬಂಧ ಇಟ್ಕೊಂಡಿದ್ದೀರಿ, ನಿಕಟವಾದ ಸಂಬಂಧ ಆಶ್ರಮದ್ದು. ಆ ಸ್ವಾಮೀಜಿಯವರು
ಒಂದು ಸಮಾಜವನ್ನು ನೋಡ್ತಾ ಇದ್ದದ್ದು ಹೇಗೆ ಸರ್? ಅವರು ಸ್ವಾಮಿ ಅವರು ಒಬ್ಬರಿಗೆ ಕರೆಕ್ಟಾಗಿ ಮಾತಾಡ್ತಿದ್ರು, ವ್ಯವಹಾರ ಹೇಳ್ತಿದ್ರು, ಬುದ್ಧಿವಾದ ಹೇಳ್ತಿದ್ರು, ಎಲ್ಲರೂ ಮಾಡ್ತಿದ್ರು. ಅವರು ಬಂದಮೇಲೆ ಕೃಷ್ಣಗಿರಿ ಕಣ್ಣಿಗೆ ಕಾಣ್ತು, ಕಣ್ಣಿಗೆ ಕಾಣ್ತಿರ್ಲಿಲ್ಲ, ಆಗ ಇವತ್ತು ಕಣ್ಣಿಗೆ ಕಾಣ್ತಿದ್ರು, ಕಾಣ್ತಾ ಇದೆ. ನೀವು ಚಿಕ್ಕ ಹುಡುಗರಾಗಿದ್ದಾಗ ಚುಂಚನಗಿರಿ ನೋಡ್ತಾ ಇದ್ದೀವಿ ಸ್ವಾಮಿ. ನಾನು ನನ್ನ ತಮ್ಮ ಅವ್ರಿಗೆ ಜುಟ್ಟು ಬಿಡಿಸುವಾಗ ಗಾಡಿ ಕಟ್ಕೊಂಡು ಹೋಗ್ತಿದ್ದು. ಆಗ ಹೋಗಿ ಅಲ್ಲೇ ಅಲ್ಲೇ ಮೂರು ದಿವಸ ನಾಲ್ಕು ದಿವಸ ಅಲ್ಲೇ ಅಲ್ಲೇ ಉಳ್ಕೊಂಡಿರುವ. ಆಗ ರಾಮಯ್ಯವರು ಅಂತ ಒಬ್ಬರು ಸ್ವಾಮಿಗಳಿದ್ದರು, ಅವರು ದತ್ಕುಪ್ಪಿಯವರು. ಅವ್ರು ಯಾರು ಅಂದರೆ ಈ ಚನ್ನೇಗೌಡರು ಅಂತ ನಾನು ಹೇಳಿದ್ನಲ್ಲ, ಹೌದು, ಚನ್ನೇಗೌಡರ ತಾಯಿ ತಮ್ಮ ರಾಮಯ್ಯನವರು. ರಾಮಯ್ಯನವರು ಏನು ಮಾಡ್ತಾಯಿದ್ರು ಅವರು? ಅವರೇ ಸ್ವಾಮಿಗಳು, ಸ್ವಾಮಿಗಳೇ ಆಗಿದ್ದರು. ಹಾಂ, ಅವ್ರು ದುಡ್ಡೆಲ್ಲ ಬರೀ ಆಸ್ತಿ ಅಡಿಯಲ್ಲೇ ಮಾಡಿರೋರು. ಹೌದೌದು, ಹಾಂ ಹಾಂ, ಅವತ್ತಿನ ಕಾಲ, ಅವತ್ತಿನ ಕಾಲ ಅದು. ಆದರೆ ನೀವು ನೋಡಿದ್ರೆ ನೀವು ಹೇಳಿದ್ರಿ, ಚೆನ್ನಾಗಿ ಹೇಳಿದ್ರಿ, ಅವಾಗ ಕಣ್ಣಿಗೆ ಕಾಣ್ತಾ ಇರಲಿಲ್ಲ, ಇವಾಗ ಕಣ್ಣಿಗೆ ಕಾಣುವಷ್ಟು ಬೆಳೆದಿದೆ. ಅಂದರೆ ನೀವು ನಾಥ ಸಂಪ್ರದಾಯ ಅಂತ ಹೇಳ್ತಾರಲ್ಲ ಸರ್, ಆ ನಾಥ ಸಂಪ್ರದಾಯನೇ ಸರಿ ಅಂತ ಹೇಳ್ತೀರಾ? ಇಷ್ಟು ಹಾಂ, ಆ ಸಂಪ್ರದಾಯದಲ್ಲಿ ಒಂದು ಎಲ್ಲ ನಡ್ಕೊಳ್ತಾ ಇದ್ದಾರೆ, ಇವತ್ತಿನ ದಿವಸ ಜನ ನಡ್ಕೊಳ್ತಾ ಇದ್ದಾರೆ. ಸ್ವಾಮಿಗಳು ಅನ್ನೋದು ಮರ್ಯಾದೆ ಅದೇ. ಹಾಂ ಹಾಂ, ಇವತ್ತು ನಾನು ಅವ್ರಿಗೆ ಈಗ ಒಂದು ತಿಂಗಳು, ಹೋದ ತಿಂಗಳು ಆರನೇ ತಾರೀಕು ಮನೆ ಮನೆ ನಗು ನಡಿ ಕರೆಸಿ 1 ಲಕ್ಷ ರೂಪಾಯಿ ಕೊಟ್ಟು ಪಾದ ಪೂಜೆ ಮಾಡಿಸಿ ಮಾಡಿಬಿಟ್ಟು ಅವ್ರಿಗೆ ಹಾಂ ಹಾಂ ನಮಸ್ಕಾರ ಮಾಡಿದ್ದೀನಿ. ಅಂದರೆ ಒಂದು ಧರ್ಮದ ಶ್ರದ್ಧೆ ಬಗ್ಗೆ ಗೌರವ ನಿಮಗೆ. ಅಂದರೆ ಅವರು ಅದು ಬಾಲ್ಯ ಹೇಳಬಾರ್ದು, ಅವರು ಬಾಲ್ ನಾನು ನೋಡಿಬಿಟ್ರೆ ಅವ್ರಿಗೆ ಏನು ಸಂತೋಷ ಅವ್ರಿಗೆ ಅಯ್ಯಂದ ಅನ್ಕೋತಾರೆ. ಅವರು 9 ವರ್ಷ 10 ವರ್ಷ ಹುಡುಗ ಇದ್ದಾಗ ಏನು ಮಾಡ್ತಿದ್ದೆ, ಈ ನಮ್ಮನೆ ಬಂದು ಏನು ಮಾಡ್ತಿದ್ರು ಅದು ನೆನ್ಕೋತಾರೆ. ಅದೇ ನೆನ್ಕೋತಾರೆ ನಮ್ಮನೆ ಊಟ ಏನು ಕೊಡ್ತಿದ್ದು, ಆ ಸಾಕೋದು ಪೊಂಗಲು, ಆ ಪೊಂಗಲು ಊಟ ಮಾಡ್ತಿದ್ರಲ್ಲ ಅವೆಲ್ಲ ನೆನ್ಕೋತಾರೆ. ಈ ನಗುವಿನಲ್ಲಿ ಒಂದು ಮಾದರಿ ಗ್ರಾಮವಾಗಿ ಇದೆ ಇವಾಗಲೂ. ಆದರೆ ಅವಾಗ ನೀವು 2 ಸಾರಿ ಗ್ರಾಮ ಪಂಚಾಯತಿ ಚೇರ್ಮನ್ ಆಗಿದ್ದಾಗ ಆ ರಸ್ತೆಗಳೆಲ್ಲ ಮಾಡಿಸಿದ್ದು ಜ್ಞಾಪಕ, ಅದನ್ನು ನೀವು ಹೇಳಿದ್ದೀರಾ. ಆದರೆ ಆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಸೋಕ್ಕೆ ನಿಮ್ಮದು ಇಷ್ಟೊಂದು ಜ್ಞಾಪಕ ಶಕ್ತಿ ನಿಮ್ಮಲ್ಲಿ ಇರೋಕ್ಕೆ, ನಿಮ್ಗೆ ಇಷ್ಟೊಂದು ಒಳ್ಳೆಯ ಸದ್ಗುಣಗಳು ಬೆಳೆಯೋಕ್ಕೆ ಏನು ಕಾರಣ ಸರ್? ಈ ರಸ್ತೆ ವಿಚಾರ ತಾನೇ, ರಸ್ತೆ ವಿಚಾರ ಮತ್ತು ನಿಮಗೆ ಈ ಸಂಸ್ಕಾರ ಸಿಗೋಕ್ಕೆ ಕಾರಣ ಏನು? ರಸ್ತೆ ವಿಚಾರದಲ್ಲಿ ನಾನು ಚೇರ್ಮನ್ ಆಗಿದ್ದಾಗ ಇವತ್ತಿದ್ದಾರೆ ವರ್ಧಪ್ಪನವರು ಅಂತ, ಇನ್ನೂ ಅವರೇ ಚೀಫ್ ಇಂಜಿನಿಯರು, ಇನ್ನೂ ಮೈಸೂರಲ್ಲಿ ಅವರೇ. ಅವರು ಅವಾಗ ಸೂಪರ್ ಇಂಜಿನಿಯರು. ನಾನೇನು ಹೋಗಿ ಕೇಳಲೇ ಇಲ್ಲ ಅಂತಿರಲಿಲ್ಲ. ಅಂದರೆ ಅವತ್ತಿನ ಸರ್ಕಾರಗಳು ಅಧಿಕಾರಿಗಳು ಎಲ್ಲರೂ ನಿಮಗೆ ಸಹಕಾರ ಕೊಟ್ಟಿದ್ದಾರೆ. ಇವರು ಬಾಲರಾಜ್ ಎಲ್ಲನೂ ಮಾಡಿಕೊಟ್ರು ಅವರು, ಆ ರೋಡ್ ವಿಚಾರದ ಮಾತ್ರ ಎಲ್ಲ ಅವ್ರದ್ದೇ. ಹಾಂ ಹಾಂ, ಬಾಲರಾಜ್ ಅವ್ರದ್ದು ಅಲ್ಲ. ನಿಮಗೆ ಈ ಥರ ಒಳ್ಳೆಯ ಭಾವನೆ ಬೆಳೆಯೋಕ್ಕೆ ಕಾರಣ ಏನು ಸರ್? ಸರ್, ನನಗೆ ಅವಾಗ ಈ ಚೇಚ್ ರಾಮಚಂದ್ರ ನಿಮಗೆ ನೀವು ನೋಡಿರಲಿಲ್ಲ. ಯಾರು ಸರ್? ಕೆಜ್ ರಾಮಯ್ಯನವರು. ಹಾಂ, ಇಲ್ಲ ಸರ್. ಅವ್ರ ಮಗ ಮರದೇವೇಗೌಡರು. ಅವರು ಇದಾಗಿದ್ದರು ಎಂತಿದ್ದು ಸಹಕಾರದ ಇದಾಗಿದ್ದರು. ಅವರ ಎಡ್ಡು ಕೇರಿ ಹೇಳ್ತಾರೆ ಹೇಳಿ. ಮುಖ್ಯಸ್ಥರು? ಹಾಂ, ಮುಖ್ಯಸ್ಥರು ಮುಖ್ಯಸ್ಥರಲ್ಲ, ಗೌರ್ಮೆಂಟ್ನಿಂದ ಎಂಥ ಒಂದು ಹೇಳ್ತಾರೆ ಮುಖ್ಯ ಕಾರ್ಯದರ್ಶಿಯವರ
ಮುರದೇಗೌಡರು ಅಂತ ಕೆ ಎಚ್ ರಾಮಯ್ಯನವ್ರ ಮಗ. ಹ್ಞೂ, ಕೆ ಎಚ್ ರಾಮಯ್ಯನವ್ರ ಮಗ, ಹೌದು. ಅವರು ನಮ್ಮ ಬೀಗರು. ಸರಿ ಸರಿ. ಅವರು ಕಾಲದಲ್ಲಿ ಅವ ನನಗೆ ಸೊಸೈಟಿಗಳು ಎಲ್ಲ ನಾನು ಎಲ್ಲರೂ ಓಪನ್ ಮಾಡಿಸ್ತಾರೆ. ಅವ್ರು ಬಿ ಅವರು ಅವಾಗ ನಮ್ಮ ಅಣ್ಣನ ಮಗಳು ಅವ್ರ ಮಗನಿಗೆ ಕೊಟ್ಟಿದ್ದಾರೆ. ಸರಿ. ಕ್ಯಾಪ್ಟನ್ ಕೃಷ್ಣ. ಹೌದು ಹೌದು ಹೌದು, ಎಲ್ಲ ಅವ್ರು ಅಂತಂದ್ರೆ ಕೃಷ್ಣ. ಹೌದು, ಸಾವುಕಾರ ಚೆನ್ನೈನವ್ರು. ಸಾವುಕಾರ ಚೆನ್ನೈನವರು. ಓಹೋ ಹೋ, ಒಂದು ಒಳ್ಳೆ ಬಾಂಧವ್ಯ, ದೊಡ್ಡ ಮನೆತನ, ಸಂಪರ್ಕ ಎಲ್ಲ ಇಟ್ಕೊಂಡಿದ್ದೀರ ನೀವು. ಅದೇ ಇದು ನಿಮಗೆ ಸಂಸ್ಕಾರ ಹೆಂಗೆ ಸಿಕ್ತು? ನಿಮ್ಮ ತಂದೆ ತಾಯಿ ಎಲ್ಲ ಹೇಗಿದ್ರು? ಯಾವ ಥರ ಬುದ್ಧಿ ಹೇಳ್ತಾ ಇದ್ರು ಸರ್? ಅವಾಗ ನಮಗೆ 120 ಎಕರೆ ಜಮೀನಿತ್ತು. ಸರಿ. ಆ ಜಮೀನು ನಮ್ಮ ಫಾದರು 1956 ಹೋಗ್ಬಿಟ್ರು. ಹೋದ್ಮೇಲೆ ಆಗ ನಾನೇ ನಮ್ಮಣ್ಣ ರೈಸ್ ಬಿಂದು ಈ ಬಾಬರಂ ಕೊಪ್ಪಲು ಪೆಟ್ರೋಲ್ ಬಂಕ್ ಇದೆ ನೋಡಿ. ಹೌದು. ಎದುರಿಗೊಂದು ದೊಡ್ಡ ಇದೈತೆ, ಅದು ನಮ್ಮದೇ. ಅದು ನಾನು ನಮ್ಮ ಅಣ್ಣ ತಮ್ಮ 30 ವರ್ಷ ಪಾರ್ಟ್ನರ್ ಆಗಿದ್ದು ಅಲ್ಲಿ. ಸರಿ ಸರಿ. ರೈಸ್ ಮಿಲ್ಲಾಗಿ ಅದು ನಮ್ಮ ಅಣ್ಣವ್ರು ಬಯಸಿಬಿಟ್ಟು ನಾನು ಈಗ ರಾಯಲ್ ಫಂಕ್ಷನ್ ಅಲ್ಲು. ಹೌದು ಸರ್. ಹಾಂ ಹಾಂ. ಅದರಲ್ಲಿ ನಂದು. ಹಾಂ ಹಾಂ. ಅಂದರೆ ನೀವು ಆ ಒಂದು ರೀತಿ ಅನುಕೂಲಸ್ಥರಾಗಿ ಈ ಸಮಾಜ ಸೇವೆ ಮಾಡೋಕ್ಕೆ ಕಾರಣ ಏನು ಅಂತ ಕೇಳಿದೆ. ಅದೇ ಕಾರಣ. ಹಾಂ. ನಾವು ಅಲ್ಲಿಂದ ಬಿಟ್ಟು ಅಲ್ಲೇ ಬಿಟ್ಟಮೇಲೆ ನನ್ನ ತಮ್ಮನಿಗೊಂದು ರೈಸ್ ಬಿದ್ದು ಈ ಇದು ನಾನು ಅಲ್ಲಿ 17 ಕಟ್ಟ ಇದು ಇದು ಹೇಳ್ದೆ. ನಾವು ಯಾರೋ ಡೆಲ್ಲಿಗೆ ಹೋಗಿದ್ವಲ್ಲ. ಹೌದು. ಆ ಲಿಂಗಣ್ಣವ್ರು ಹೋಗ್ತಾ ಇಟ್ಟಿಗೂರು ಲಿಂಗಣ್ಣವರು. ಹೌದು. ಹಾಂ ಹಾಂ ಹಾಂ. ಅವರು ಚೇರ್ಮನ್ ಸರ್. ಹೌದು, ಚೇರ್ಮನ್ ಆಗಿದ್ರು. ಅವ್ರ ಪಿ ಎ ಯಾರು ಅಂದರೆ ಈ ಚಿಕನ್ ಕೋರ್ಟು. ಹ್ಞೂ. ವಿವೇಕ. ಹೌದು ಹೌದು. ಮತ್ತೆ ನಿಮಗೆ ಹೌದು ಹೌದು ನೋಡಿದ್ದೀರಾ? ಹೌದು ಹೌದು ನೋಡಿ. ಅವ್ರ ತಂದೆ ನನಗೆ ಮೇಷ್ಟ್ರು. ಓಹೋ. ಹ್ಞೂ ಹ್ಞೂ. ಆ ಮೇಷ್ಟ್ರು ಆಗಿದ್ದಾಗ ಅವರು ಇಟ್ಕೋದ್ರು, ಇವರಿಗೆ ಸೇಟಿಗೆ ಸೇರಿಕೊಂಡ್ರು. ಹೌದು. ಆ ಸೇಫ್ಟಿ ಸೇರ್ಕೊಂಡ ಮೇಲೆ ಇದ್ಕೋದ್ವಲ್ಲ, ಡೆಲ್ಲಿಗೆ ಹೋದ್ವಲ್ಲ. ಹೌದು. ಮಹಾರಾಜ ದೇಸಾಯಿ ಸಮ್ಮೇಳನ ಫಂಕ್ಷನ್ಗೆ ಅವರು ಬಂದರು. ಹಾಂ ಹಾಂ. ಆಗ ಮೊದಲು ಜೊತೆಯಲ್ಲಿ ಹೋಗ್ಬಿಟ್ಟು ಆ ಕಡೆಯಿಂದ ಬರುವಾಗ ನಿನಗೆ ಒಂದು ಸೈಟ್ ಕೊಡ್ತೀನಿ ಬಾರೋ ಅಂತ. ಇವರು ವಿವೇಕ್ ಅವರ ತಂದೆ ಮೇಷ್ಟ್ರ ಆಗಿದ್ರು ಅಂದ್ರಲ್ಲ, ಆ ಮೇಷ್ಟ್ರ ಹೆಸರೇನು ಸರ್? ಮೇಷ್ಟ್ರು ಅವ್ರ ಹೆಸರೇನು? ಲಿಂಗಣ್ಣವರು. 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 ಅವರು ಲಿಂಗಣ್ಣವರೇ. ಅವರು ಮೇಷ್ಟ್ರು. ಗೂನ್ಬೆನ್ನು ಹಿಂಗೆ. ಹೌದಾ? ಅವರು ಭಾಳ ಒಳ್ಳೆಯವರು. ಹಾಂ ಹಾಂ. ಓಹ್, ಆ ಮೇಷ್ಟ್ರ ಸಹಕಾರ ಸಿಕ್ಕಿದೆ ನಿಮಗೆ? ಒಂದು ಹೋದೆ, 100 ರೂಪಾಯಿ 5 ರೂಪಾಯಿ ಒಂದು ಸೈಟ್ ಕೊಟ್ಟರು. ಎನ್ನಮಲ ಅದಲ್ಲ, 500 ರೂಪಾಯಿಗೆ 100 ರೂಪಾಯಿ ಕೊಟ್ಟೆ. 48 72 ಇವತ್ತು ಹಾಸ್ಟ್ ಇದೆಯಲ್ಲ, ಬನ್ನು ಇದು ಅರ್ಜೆಂಟ್ ಹಾಸ್ಟ್ಲು. ಆ ಮುದ್ದಕ್ಕೆ ಹೋದ್ರೆ 4ನೇ ಮನೆ 5ನೇ ಮನೆ ಅದು. ಅಲ್ಲಿ ನಂಗೆ ಸೈಟ್ ಕೊಟ್ಟರು. ಅಂದರೆ ಅವತ್ತಿನ ಅಧಿಕಾರಿಗಳು ಉದಾರತೆ, ಒಂದು ಸಮಾಜ ಸೇವೆ ಎಲ್ಲ ಮಾಡ್ತಾಯಿದ್ರು. ಅದೆಲ್ಲವೂ ನೀವು ಜ್ಞಾಪಿಸ್ಕೊಂಡ್ರಿ ಸರ್. ಒಂದೇನೆಂದರೆ ನೀವು ಒಂದು ನಗುವನಹಳ್ಳಿಗೆ ಶಾಲೆಗಾಗಿ ಜಮೀನನ್ನು ದಾನ ಮಾಡಿದ್ದು, ಮತ್ತು ರಸ್ತೆ ಮತ್ತಿತರ ಕಾರ್ಯಗಳನ್ನು ಅವತ್ತಿನ ಅಧಿಕಾರಿಗಳ ಜೊತೆ ಸೇರಿ ಗ್ರಾಮವನ್ನು ಅಭಿವೃದ್ಧಿ ಮಾಡಿದ್ದು, ಸಹಕಾರ ಸಂಘಗಳನ್ನು ಕೆ ಎಚ್ ರಾಮಯ್ಯನವರ ಕಡೆಯಿಂದ ಆ ಥರದ್ದೆಲ್ಲ ಸಂಘ ಸಂಸ್ಥೆಗಳನ್ನು ಮಾಡಿದ್ದು, ಮತ್ತು ನಿಮ್ಮ ಷಡ್ಡಕರಾದ ಶ್ರೀ ಮಾದೇಗೌಡರ ಜೊತೆ ನಿಕಟವನ್ನು ಸಂಬಂಧವನ್ನು ಹೊಂದಿದ್ದು, ಮತ್ತು ಮಹಾಕವಿ ಕುವೆಂಪು ಅವ್ರನ್ನ ನೋಡಿದ್ದು, ಅವ್ರ ಶಾಲೆ ಅವ್ರು ಓದಿದ ಶಾಲೆಯಲ್ಲಿ ನೀವು ಓದಿ ಬೆಳೆದಿದ್ದು, ಮೈಸೂರಿನ ಎಲ್ಲ ಅಭಿವೃದ್ಧಿಗಳನ್ನು ಕಂಡವರು, ಸ್ವಾತಂತ್ರ್ಯ ಹೋರಾಟದ ಒಂದು ನಂತರ ಒಂದು ಅರಮನೆ ಚಳುವಳಿ ನಡೆದಿದ್ದನ್ನು ನೀವು ಕಣ್ಣಾರೆ ನೋಡಿದ್ದು, ಟೋಪಿ ಧರಿಸಿದ ಒಂದು ಚಳುವಳಿ ಮೈಸೂರಿನಲ್ಲಿ ಆಗಿದ್ದು, ವರ್ಣಾನಾಲಯ ಚಳುವಳಿ ಚಡ್ಡಿ ಮೆರವಣಿಗೆ ಮಂಡ್ಯದಲ್ಲಾಗಿದ್ದು, ಮೈಸೂರಿನಲ್ಲಿ ಒಂದು ಕಚ್ಚೆ ಮೆರವಣಿಗೆಯನ್ನು ನೋಡಿದ್ದು. ಅವರಿಗೆ ಮಾದೇಗೌಡರಿಗೆ. ಹೌದಾ? ಹಾಂ ಹಾಂ. ಹಿಂಗೆಲ್ಲ ಆಯ್ತದೆ ಸ್ವಾಮಿ ಅಂತ. ಹಾಂ ಸರಿ. ಆಮೇಲೆ ಇದೆಲ್ಲ ಮಾಡಿದ್ರಿ ಸರ್ ನೀವು, ನಿಜವಾಗ್ಲೂ ನಿಮ್ಮ ಮನಸ್ಸು ಮತ್ತು ಕಾಯಾವಾಚ ಮನಸ್ಸು
ಎಲ್ಲ ಶ್ರೀಮಂತಿಕೆಯನ್ನು ದಾಟಿ ಮಾನವೀಯ ಮೌಲ್ಯಗಳನ್ನು, ಮನುಷ್ಯರಿಗೆ ಬೇಕಾಗುವಂಥ ಒಂದು ಒಳ್ಳೆಯ ವಸ್ತುಗಳನ್ನು, ಒಂದು ಗುಣವನ್ನು ಸ್ಥಾಪನೆ ಮಾಡಿಕೊಟ್ಟಿದ್ದೀರ. ಅಕ್ಷರ ಕಾಯಕವನ್ನು ಮಾಡೋಕ್ಕೆ ನೀವು ಸಹಾಯ ಮಾಡಿದ್ದೀರ. ನಿಮಗೆ ನಾನು ಇವತ್ತು ಮಾತಾಡ್ಸೋಕ್ಕೆ ನನಗೆ ಅವಕಾಶ ಕೊಟ್ಟಂಥ ವಿಭಾಗೀಯ ಪತ್ರಾಗಾರ ಇಲಾಖೆ ಮೈಸೂರಿನಲ್ಲಿ ಜೆ ಪಿ ನಗರದಲ್ಲಿದೆ, ಅದರ ಉಪನಿರ್ದೇಶಕರಾಗಿ ಡಾಕ್ಟರ್ ಗವಿಸಿದ್ದಯ್ಯ ಇದ್ದಾರೆ. ಹೀಗೆ ಕೆಲವು ಹಿರಿಯರನ್ನು ಸಂದರ್ಶನ ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮನ್ನು ನಾನು ಸಂದರ್ಶನ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಆ ಪತ್ರಾಗಾರ ಇಲಾಖೆಗೂ ಮತ್ತು ರಾಜ್ಯ ಪತ್ರಾಗಾರ ಇಲಾಖೆಯ ನಿರ್ದೇಶಕರಾಗಿರುವ ಶ್ರೀ ದಯಾನಂದ ಅವರಿಗೂ ಮತ್ತು ಎಲ್ಲ ಸಿಬ್ಬಂದಿ ನೌಕರರಿಗೂ ನಾನು ನಮಸ್ಕಾರವನ್ನು ತಿಳಿಸ್ತೀನಿ. ನಿಮಗೆ ನಾನು ಪ್ರಥಮವಾಗಿ ನಮಸ್ಕಾರ ಮಾಡ್ತೀನಿ. ನಮಸ್ಕಾರ ಸರ್.